ಪ್ರೈಸ್ ಲಾರ್ಡ್. ಈ ಮುಂಜಾನೆ ವೇಳೆಯಲ್ಲಿ ನಾವು ತಿರುಗೊಂದು ಸಾರಿ ಆನ್ಲೈನ್ ಈ ಒಂದು ಬೈಬಲ್ ಸ್ಟಡಿಗೆ ಯೇಸು ಸ್ವಾಮಿಯ ಹೆಸರಿನಲ್ಲಿ ನಿಮ್ಮನ್ನು ನಾನು ತಿರುಗೊಂದು ಸಾರಿ ಸ್ವಾಗತಿಸ್ತೇನೆ. ಪ್ರಿಯರೇ, ಪರಿಶುದ್ಧಾತ್ಮನ ಕುರಿತಾದಂಥ ಈ ಸರಣಿ ಅಧ್ಯಯನ ನಮ್ಮ ಒಂದು ಅಪೇಕ್ಷೆ ಏನೆಂದರೆ ನಿಮ್ಮ ವೈಯಕ್ತಿಕ ಜೀವಿತದಲ್ಲಿ ಈ ಒಂದು ಅಧ್ಯಯನ ನಿಮ್ಮ ಉಜ್ಜೀವನಕ್ಕೆ ಕಾರಣವಾಗಲಿ, ನಿಮ್ಮ ಸಭೆ ಅಥವಾ ನಿಮ್ಮ ಅನ್ಯೋನ್ನತಿಯಲ್ಲಿ ಉಜ್ಜೀವನಕ್ಕೆ ಕಾರಣವಾಗಲಿ ಎಂಬುವಂಥದ್ದು ನಮ್ಮ ಅಪೇಕ್ಷೆ. ಈಗಾಗಲೇ ನಾವು ಅಭ್ಯಾಸ ಮಾಡಿರುವಂಥ ಕೆಲವೊಂದು ವಿಷಯ ನಿಮ್ಮ ನೆನಪಿಗೆ ತರಲು ಬಯಸ್ತೇನೆ. ಮೊದಲನೆಯ ದಿನ ನಾವು ಪರಿಶುದ್ಧ ಆತ್ಮನಂದರೆ ಯಾರು, ಆತನ ಹೆಸರುಗಳೇನು ಎಂಬುದನ್ನು ನಾವು ಆಗಲೇ ಅಭ್ಯಾಸ ಮಾಡಿದ್ದೇವೆ. ಮತ್ತು ಕಳೆದ ದಿವಸ ನಾವು ಪರಿಶುದ್ಧಾತ್ಮನ ಒಂದು ಆತ್ಮಭರಿತ ಜೀವಿತ, ಅದಕ್ಕೆ ಒಂದು ಅದರ ಒಂದು ಅರ್ಹತೆಗಳೇನು, ಅದರ ಲಾಭವೇನು ಎಂಬುದನ್ನು ನಾವು ತಿಳ್ಕೊಂಡಿದ್ದೇವೆ. ಅನೇಕ ವಿಶೇಷವಾದ ಅಧ್ಯಯನದು. ನಾನು ನೆನೆಸ್ತೇನೆ ನೀವು ಅದನ್ನು ಸ್ವಲ್ಪ ಹೊತ್ತು ವಿವರವಾಗಿ ತಿರುಗಿ ಆ ಒಂದು ಆನ್ಲೈನ್ ವಿಡಿಯೋನ ನೀವು ಗಮನಿಸಿ ಅದನ್ನು ಅಭ್ಯಾಸ ಮಾಡ್ರಿ ಎಂದಾಗಿ ನಾನು ವಿನಂತಿಸ್ತೇನೆ. ಸೊ ಈ ದಿವಸ ನಾವು ಆತ್ಮಭರಿತ ಜೀವಿತದ ಪ್ರವೇಶ ದ್ವಾರ, ಓಕೆ, ಗೇಟ್ ವೇ, ಇದನ್ನ ನಾವು ಯೋಚಿಸಲಿಕ್ಕೆ ಹೋಗೋಣ. ಆತ್ಮ ಭರಿತ ಜೀವಿತದ ಪ್ರವೇಶ ದ್ವಾರ. ಈ ಆತ್ಮಭರಿತ ಜೀವಿತಕ್ಕೆ, ಆತ್ಮನಿಂದ ತುಂಬಿಸಲ್ಪಟ್ಟು ನಡೆಯುವ ಆ ಒಂದು ಜೀವಿತವನ್ನ ನಾವು ಹೇಗೆ ಆರಂಭಿಸುವಂಥದ್ದು, ಅದರ ಆರಂಭಿಕ ಹಂತ ಯಾವುದು, ಅದರ ಒಂದು ವೇಳೆ ಅಸ್ಥಿವಾರ ಯಾವುದು, ಅದನ್ನು ನಾವು ಹೇಗೆ ಆರಂಭಿಸಬಹುದು. ಹೌದು, ಪರಿಶುದ್ಧಾತ್ಮ ಭರಿತ ಜೀವಿತದ ಅನೇಕ ಆಶೀರ್ವಾದಗಳನ್ನು ನಾವು ನೋಡಿದೆವು. ಒಂದು ಆಶೀರ್ವಾದಗಳು ಲಾಭಗಳು ಎಲ್ಲ ನೋಡಿದೆವು. ಆದರೆ ಈ ಕುತೂಹಲ, ನಾನು ಹೇಗೆ ಈ ಆತ್ಮಭರಿತ ಜೀವಿತವನ್ನು ಅನುಭವಿಸಬೇಕು, ಆ ಅನುಭವಕ್ಕೆ ಇರುವ ಪ್ರವೇಶ ದ್ವಾರ ಏನು, ಗೇಟ್ ಏನು, ಎಂಟ್ರಿ ಏನು, ಮೊದಲನೇ ಹೆಜ್ಜೆ ಏನು, ಫಸ್ಟ್ ಸ್ಟೆಪ್ ಏನು. ಪ್ರಿಯರೇ, ಇದು ಬಹಳ ಮಹತ್ವದ ಪ್ರಶ್ನೆ. ಈ ದಿವಸ ಆ ವಿಷಯವನ್ನು ನಾವು ನೋಡೋಣ. ಪರಿಶುದ್ಧಾತ್ಮ ಭರಿತ ಜೀವಿತಕ್ಕೆ ಪರಿಶುದ್ಧಾತ್ಮನ ಅಭಿಷೇಕವೇ ಪ್ರವೇಶ ದ್ವಾರ. ಓಕೆ, ಪರಿಶುದ್ಧಾತ್ಮ ಭರಿತ ಜೀವಿತಕ್ಕೆ, ಆತ್ಮ ಭರಿತ ಜೀವಿತಕ್ಕೆ ಪರಿಶುದ್ಧಾತ್ಮನ ಅಭಿಷೇಕ ಇದೇ ಪ್ರವೇಶ ದ್ವಾರ. ದ ಫಸ್ಟ್ ಸ್ಟೆಪ್ ಆಫ್ ಅ ಸ್ಪಿರಿಟ್ ಫಿಲ್ಡ್ ಲೈಫ್ ಈಸ್ ಬ್ಯಾಪ್ಟಿಸಮ್ ಆಫ್ ದ ಹೋಲಿ ಸ್ಪಿರಿಟ್, ಪರಿಶುದ್ಧಾತ್ಮನ ಅಭಿಷೇಕ. ಸೊ ಈ ದಿವಸ ನಾವು ಪರಿಶುದ್ಧಾತ್ಮನ ಅಭಿಷೇಕದ ವಿಷಯವಾಗಿ ಕೆಲವು ಸಂಗತಿಗಳನ್ನ ಕಲಿತುಕೊಳ್ಳೋಣ. ನಿಮ್ಮ ಪ್ರಾರ್ಥನೆ ಇದಾಗಿರಲಿಲ್ಲ ಅಂದ್ರೆ, ದೇವ್ರೆ ನನಗೆ ಈ ಅನುಭವ ಕೊಡು. ಒಂದು ವೇಳೆ ಇದು ವಾಕ್ಯ ಆಧಾರಿತವಾದ ಅನುಭವ ಎಂಬುದಾಗಿ ನಾವು ಈ ದಿವಸ ಕಲಿಯುತ್ತಾ ಇರುವಾಗ ಈ ವಿಷಯ ನನ್ನ ಅನುಭವವಾಗಲಿ, ಕರ್ತನೆ ಈ ವಿಷಯ ನನ್ನ ಅನುಭವವಾಗಲಿ ಅನ್ನುವಂಥ ಒಂದು ವಿಜ್ಞಾಪನೆ ನಾವು ನಿರಂತರ ಮಾಡ್ತಾ ಇರೋಣ. ಸೊ ನಾವು ವಿಶೇಷವಾಗಿ ಈ ಆತ್ಮಭರಿತ ಜೀವಿತ ಎಂಬುದಾಗಿ ಹೇಳುವಾಗ ಅದರ ಒಂದು ಪ್ರವೇಶ ದ್ವಾರ ಅಂತ ಹೇಳಿ ಪರಿಶುದ್ಧಾತ್ಮನ ಅಭಿಷೇಕವೇ ಆ ಮೊದಲನೆಯ ಹೆಜ್ಜೆ ಅಂತಂದಾಗಿ ಹೇಳುವಾಗ ಪರಿಶುದ್ಧಾತ್ಮ ಭರಿತ ಜೀವಿತ ಅದರ ಒಂದು ಅಭಿಷೇಕದ ವಿಷಯವಾಗಿ ನಾವು ತಿಳ್ಕೊಳ್ಳೋಣ. ಪರಿಶುದ್ಧಾತ್ಮನ ಅಭಿಷೇಕದ ವಿಷಯವಾಗಿ ಮತ್ತು ಎರಡನೆಯದಾಗಿ ಪರಿಶುದ್ಧಾತ್ಮನ ಅಭಿಷೇಕದ ಒಂದು ಅಭಿಷೇಕದಿಂದ ತುಂಬಿರುವಂತಹ ಒಂದು ಜೀವಿತದ ಮಹತ್ವ ನಾವು ತಿಳ್ಕೊಳ್ಳೋಣ. ಓಕೆ, ಎರಡೇ ವಿಷಯ ನಾವು ಈ ದಿವಸ ಅಭ್ಯಾಸ ಮಾಡ್ಲಿಕ್ಕೆ ಹೋಗುವಂಥದ್ದು, ಅಭಿಷೇಕ ಮತ್ತು ಅಭಿಷೇಕದ ಮಹತ್ವ, ಪರಿಶುದ್ಧಾತ್ಮನ ಅಭಿಷೇಕ ಮತ್ತು ಪರಿಶುದ್ಧಾತ್ಮನ ಅಭಿಷೇಕದ ಮಹತ್ವ. ಸೊ ಇದು ಆತ್ಮಭರಿತ ಜೀವಿತದ ಅನಾಯಿಂಟೆಡ್ ಲೈಫ್, ಸ್ಪಿರಿಟ್ ಫಿಲ್ಡ್ ಲೈಫ್ ಅಂತ ನಾವು ಏನು ಹೇಳ್ತೇವೆ ಅದರ ಒಂದು ಪ್ರವೇಶ ದ್ವಾರ. ದ ಫಸ್ಟ್ ಸ್ಟೆಪ್, ಆರಂಭಿಕ
ಹೆಜ್ಜೆ ಓಕೆ ಮೊದಲನೆಯ ಹೆಜ್ಜೆ ಪರಿಶುದ್ಧಾತ್ಮನ ಅಭಿಷೇಕವೇ ಆ ಆತ್ಮಭರಿತ ಜೀವಿತದ ಆ ಒಂದು ಅಸ್ಥಿವಾರ ಅಥವಾ ಆರಂಭಿಕ ಹೆಜ್ಜೆ ಸೊ ಈ ದಿವಸ ನಾವು ಪರಿಶುದ್ಧಾತ್ಮನ ಅಭಿಷೇಕವೆಂಬುದಾಗಿ ಹೇಳುವಾಗ ಏನು ಅದರ ಅರ್ಥ ಓಕೆ ಅಭಿಷೇಕ ಓಕೆ ಈ ಒಂದು ಅಭಿಷೇಕವೆಂದರೇನ ಅನ್ನುವಂಥದ್ದನ್ನು ನಾವು ನೋಡೋಣ ಪರಿಶುದ್ಧಾತ್ಮನ ಅಭಿಷೇಕವೆಂದರೇನು ಇದು ನಾವು ತಿಳ್ಕೊಳ್ಳುವಂಥದ್ದು ಬಹಳ ಬಹಳ ಅವಶ್ಯಕವಾದದ್ದು ಇದರಲ್ಲಿ ನಾವು ಮುಖ್ಯವಾಗಿ ಐದು ಸಂಗತಿಗಳನ್ನ ನಿಮ್ಮ ಗಮನಕ್ಕೆ ತರ ಬಯಸ್ತೇನೆ ಪರಿಶುದ್ಧಾತ್ಮನ ಅಭಿಷೇಕಕ್ಕೆ ಸಂಬಂಧಪಟ್ಟಂತೆ ಐದು ಸಂಗತಿಗಳು ಮೊದಲನೆಯದಾಗಿ ಇದು ನಾವು ತಿಳ್ಕೊಳ್ಬೇಕು ಗಮನಿಸಬೇಕು ಇದು ಬೈಬಲ್ನ ಅನುಭವ ಓಕೆ ಬೈಬಲಿನಲ್ಲಿ ಪ್ರಸ್ತಾಪಿಸಿರುವ ಅನುಭವ ಇದು ಪ್ರಸ್ತಾಪಿಸಿರುವ ಅನುಭವ ಯಾಕೆ ಹೇಳ್ತೇನೆ ಇದನ್ನ ಕೆಲವರ ಯೋಚನೆಯಲ್ಲಿ ಪರಿಶುದ್ಧಾತ್ಮನ ವಿಷಯವಾಗಿ ಮಾತನಾಡುವಾಗ ಅದೊಂದು ಡಿನಾಮಿನೇಷನ್ ಯಾವುದೇ ಒಂದು ಸಭಾ ಪಂಗಡಕ್ಕೆ ಸೇರಿದಂತ ಅನುಭವ ಎಂಬುದಾಗಿ ಯೋಚಿಸ್ತಾರೆ ಆದರೆ ಇದು ಬೈಬಲ್ನಲ್ಲಿರುವಂಥದ್ದು ಪ್ರಿಯರೇ ನಾವು ಯೋಹಾನನ ಸುವಾರ್ತೆ ಮೂರನೇ ಅಧ್ಯಾಯ ಹನ್ನೊಂದನೇ ವಚನ ನಾವು ನೋಡುವಾಗ ಗಮನಿಸ್ರಿಯಲ್ಲಿ ದೇವರ ವಾಕ್ಯ ಹೇಳುವಂತ ಮಾತು ಅಲ್ಲಿ ಯೋಹಾನನು ಈ ಮಾತನ್ನ ಹೇಳ್ತಾನೆ ಅದು ಮೂರನೇ ಅಧ್ಯಾಯದ ಹನ್ನೊಂದನೇ ವಚನ ನಮಗೆ ತಿಳಿಸುವಂತ ಆ ಶಬ್ದ ನಾವು ನೋಡುವಾಗ ಬಹಳ ಸ್ಪಷ್ಟವಾಗಿ ಅವನು ಈ ಒಂದು ಮತಾಯನ ಸುವಾರ್ತೆ ಮೂರನೇ ಅಧ್ಯಾಯ ಹನ್ನೊಂದನೇ ವಚನ ಕ್ಷಮಿಸಬೇಕು ಮತಾಯನ ಸುವಾರ್ತೆ ಮೂರನೇ ಅಧ್ಯಾಯ ಹನ್ನೊಂದನೇ ವಚನ ಹೇಳ್ತದೆ ಏನಂತ ನಾನಂತೂ ನಿಮ್ಮ ಮನಸ್ಸು ತಿರುಗಿಕೊಳ್ಳಬೇಕೆಂಬುದಕ್ಕೆ ನಿಮಗೆ ನೀರಿನಲ್ಲಿ ಸ್ನಾನ ಮಾಡಿಸುತ್ತೇನೆ ಆದರೆ ನನ್ನ ಹಿಂದೆ ಬರುವವನು ನನಗಿಂತ ಶಕ್ತನು ಆತನ ಕೆರಗಳನ್ನು ಹೊರಲಿಕ್ಕೆ ನಾನು ಯೋಗ್ಯನಲ್ಲ ಆತನು ಪವಿತ್ರಾತ್ಮನಲ್ಲಿಯೂ ಬೆಂಕಿಯಲ್ಲಿಯೂ ನಿಮಗೆ ಸ್ನಾನ ಮಾಡಿಸುವನು ಈ ಪವಿತ್ರಾತ್ಮನಲ್ಲಿಯೂ ಬೆಂಕಿಯಲ್ಲಿಯೂ ಸ್ನಾನ ಮಾಡಿಸುವನು ಆ ವಚನ ಗಮನಿಸ್ತಾ ಇದ್ದೀರಾ ಇದು ಈ ನೇರವಾಗಿ ಸ್ನಾನಿಕನಾದ ಯೋಹಾನನು ಹೇಳ್ತಾ ಇದ್ದಾನೆ ಇದು ಯೇಸು ಸ್ವಾಮಿಯ ಮುಖಾಂತರ ದೊರಕುವ ಅನುಭವ ಇದನ್ನ ಅವನು ಪ್ರಸ್ತಾಪಿಸ್ತಾ ಇದ್ದಾನೆ ನಮ್ಮ ಬೈಬಲ್ನಲ್ಲಿ ಇದೆ ಇದು ಪರಿಶುದ್ಧಾತ್ಮನ ಅಭಿಷೇಕದ ವಿಷಯ ಬೈಬಲ್ನಲ್ಲಿದೆ ನಾವು ನೋಡ್ತಾ ಇದ್ದೇವೆ ಓಕೆ ಯೋಹಾನನು ಮತ್ತಾಯನ ಸುವಾರ್ತೆ ಹೇಳಿರುವಂತ ಮಾತು ಪರಿಶುದ್ಧಾತ್ಮನ ಒಂದು ಅಭಿಷೇಕ ಎಂಬುವಂಥದ್ದು ಆ ಒಂದು ಶಬ್ದ ನೋಡ್ರಿ ಪವಿತ್ರಾತ್ಮನಲ್ಲಿಯೂ ಬೆಂಕಿಯಲ್ಲಿಯೂ ನಿಮಗೆ ಸ್ನಾನ ಪವಿತ್ರಾತ್ಮನಲ್ಲಿಯೂ ಬೆಂಕಿಯಲ್ಲಿಯೂ ನಿಮಗೆ ಸ್ನಾನ ವಿಶ್ವಾಸಿಯಾಗಿ ಯೇಸು ಸ್ವಾಮಿಯನ್ನ ಹಿಂಬಾಲಿಸ್ತಾ ಇರುವ ನೀನು ಈ ಅನುಭವ ನಿನಗಾಗಿದೆಯೋ ಪವಿತ್ರಾತ್ಮನಲ್ಲಿಯೂ ಬೆಂಕಿಯಲ್ಲಿಯೂ ಸ್ನಾನ ಅದು ಸ್ನಾನ ಎಂಬುದಕ್ಕೆ ದೀಕ್ಷಾ ಸ್ನಾನ ಅಂತ ಬ್ಯಾಪ್ಟಿಸಮ್ ಎಂಬುದಾಗಿ ಇಂಗ್ಲಿಷ್ ನಲ್ಲಿ ಯೂಸ್ ಮಾಡ್ತೇವೆ ಕನ್ನಡದಲ್ಲಿ ನಾವು ಅಭಿಷೇಕ ಅಂದ್ರೆ ನೀರು ಸುರಿಯುವಂತ ಅನುಭವ ಆದರೆ ಇಲ್ಲಿ ನಾವು ಅದನ್ನ ಸ್ನಾನವಾಗಿ ದೀಕ್ಷಾ ಸ್ನಾನದಂತೆ ಪರಿಶುದ್ಧಾತ್ಮನ ಸ್ನಾನ ಅನ್ನುವಂಥದ್ದನ್ನ ನಾವು ಗುರುತಿಸೋಣ ಸೊ ಬೈಬಲ್ ಅಲ್ಲಿರುವಂತ ಅನುಭವ ಇದು ಅಪೋಸ್ತಲ ಕೃತ್ಯ ಮೊದಲನೇ ಅಧ್ಯಾಯ ನಾಲ್ಕನೇ ವಚನ ನೋಡ್ರಿ ಅಲ್ಲಿ ಯೇಸು ಸ್ವಾಮಿಯ ಮಾತುಗಳನ್ನ ನಾವು ಗಮನಿಸ್ತೇವೆ ಓಕೆ ದಯಮಾಡಿ ಇದನ್ನ ಯಾಕೆ ಹೇಳ್ತಾ ಇದ್ದೇನೆ ಇದು ಯಾರೋ ಎಲ್ಲೋ ಹೇಳಿದಂತ ಮಾತಲ್ಲ ಇದು ಯಾವುದೋ ಒಂದು ಚರ್ಚಿನ ಉಪ ಗುಂಪು ಏನೋ ಹೇಳಿದಂತ ಮಾತಲ್ಲ ನೋಡ್ರಿ ಅಪೋಸ್ತಲ ಕೃತ್ಯ ಮೊದಲನೇ ಅಧ್ಯಾಯ ನಾಲ್ಕನೇ ವಚನ ಹೇಳ್ತದೆ ಯೇಸು ಸ್ವಾಮಿ ಹೇಳಿರುವಂಥದ್ದು ಮಾತನಾಡಿದ್ದು ಯೋಹಾನನಂತೂ ನೀರಿನಲ್ಲಿ ದೀಕ್ಷಾ ಸ್ನಾನ ಮಾಡಿಸಿದನು ನಿಮಗಾದರೂ ಇನ್ನು ಸ್ವಲ್ಪ ದಿವಸಗಳೊಳಗಾಗಿ ಏನು ಸ್ನಾನ ಪವಿತ್ರಾತ್ಮದಲ್ಲಿ ಸ್ನಾನವಾಗುವುದು ತಿರುಗಿ ಎಲ್ಲಿದೆ ನಿಮ್ಮ ಬೈಬಲ್ ನಲ್ಲಿದೆ ಅಪೋಸ್ತಲ ಕೃತ್ಯದಲ್ಲಿದೆ ಅದು ಓಕೆ ಪರಿಶುದ್ಧಾತ್ಮನ ಸ್ನಾನ ಪರಿಶುದ್ಧಾತ್ಮನ ಅಭಿಷೇಕ ಎಂಬುವಂಥದ್ದು ಬೈಬಲ್ ನಲ್ಲಿ ಇರುವಂಥದ್ದು ಓಕೆ ಅಪೋಸ್ತಲ ಕೃತ್ಯ ಎರಡನೇ ಅಧ್ಯಾಯಕ್ಕೆ ನಾವು ಹೋಗುವಾಗ ಆ ಮೊದಲಿನ ನಾಲ್ಕು ವಚನಗಳನ್ನ ನಾವು ನೋಡುವಾಗ ಪಂಚಾಶತಮ ದಿನದಲ್ಲಿ ಶಿಷ್ಯರೆಲ್ಲ ಅವರು ಆ ಒಂದು ಪರಿಶುದ್ಧಾತ್ಮನ ಅಭಿಷೇಕ ಹೊಂದಿದರೆಂಬುದನ್ನ ಆ ವಚನಗಳನ್ನ ನಾವು ಓದುವಾಗ ತಿಳ್ಕೊಳ್ತೇವೆ ಶಿಷ್ಯರೆಲ್ಲ ಸ್ವತಃ ಶಿಷ್ಯರೇ ಯೇಸು ಸ್ವಾಮಿಯ ಶಿಷ್ಯರೇ ಈ ದೀಕ್ಷಾ ಸ್ನಾನ ಹೊಂದಿದ್ರು ಈ ಅಭಿಷೇಕ ಹೊಂದಿದ್ರು ಗಮನಿಸಬೇಕಿದನ್ನ ಓಕೆ ಬೈಬಲ್ ನಲ್ಲಿರುವಂತ ಮಾತಿದು
ಮತ್ತು ಅದೇ ಸಮಯ ಅದೇ ದಿನ ಬಹಳ ಸ್ಪಷ್ಟವಾಗಿ ಅಪೊಸ್ತಲನಾದ ಪೇತ್ರನು ಎರಡನೇ ಅಧ್ಯಾಯ ಅಪೊಸ್ತಲಕೃತಿ ಎರಡನೇ ಅಧ್ಯಾಯ ಅದರ 39ನೇ ವಚನದಲ್ಲಿ ಹೇಳೋ ಮಾತು ಗಮನಿಸಿರಿ ಆ ವಾಗ್ದಾನವು ಯಾವ ವಾಗ್ದಾನ ಗೊತ್ತಾ ಇದು ಪರಿಶುದ್ಧಾತ್ಮನ ಅಭಿಷೇಕದ ವಾಗ್ದಾನ ಈ ಪರಿಶುದ್ಧಾತ್ಮನ ಅಭಿಷೇಕದ ವಾಗ್ದಾನ ನಿಮಗೂ ನಿಮ್ಮ ಮಕ್ಕಳಿಗೂ ದೂರವಾಗಿರುವವರೆಲ್ಲರಿಗೂ ಅಂತೂ ನಮ್ಮ ದೇವರಾಗಿರುವ ಕರ್ತನು ತನ್ನ ಕಡೆಗೆ ಕರೆಯುವವರೆಲ್ಲರಿಗೂ ಮಾಡೋಣವಾಗಿದೆ ಎಂದು ಹೇಳಿದನು ಪೇತ್ರನು ಅಪೊಸ್ತಲರ ಕೃತ್ಯದಲ್ಲಿ ಈ ಮಾತನ್ನ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ ಸೊ ಇದು ಬಹಳ ನಾವು ದೃಢವಾಗಿ ನಂಬಬೇಕು ಪರಿಶುದ್ಧಾತ್ಮನ ಅಭಿಷೇಕ ಅದು ಯಾವುದೋ ಒಂದು ಡಿನಾಮಿನೇಷನ್ಗೆ ಸಂಬಂಧಪಟ್ಟದ್ದಲ್ಲ ಅದು ಬೈಬಲ್ಗೆ ಸಂಬಂಧಪಟ್ಟದ್ದು ಅದರ ಬಗ್ಗೆ ನನಗೆ ಆಸಕ್ತಿ ಇದೆಯೋ ಇಲ್ವೋ ಅದು ಯೋಚಿಸಬೇಕಾದದ್ದು ಅನೇಕರಿಗೆ ಇದ್ರ ವಿಷಯ ಗೊತ್ತಿಲ್ಲ ಅದಕ್ಕೆ ಅವರು ಆಸಕ್ತಿ ತೋರಿಸುವುದಿಲ್ಲ ಆದರೆ ಬಹಳ ಸ್ಪಷ್ಟವಾಗಿ ನಾವು ಗುರುತಿಸೋಣ ಪರಿಶುದ್ಧಾತ್ಮನ ವಿಷಯವಾಗಿ ಮಾತನಾಡುವಾಗ ಇದು ಆತ್ಮಭರಿತ ಜೀವಿತಕ್ಕೆ ನಾವು ಸಾಗಬೇಕೆಂಬುವಂಥ ಅಪೇಕ್ಷೆಯುಳ್ಳವರು ದಯಮಾಡಿ ನೆನಪಿಟ್ಕೊಳ್ರಿ ಇದು ಯಾವುದೋ ಎಲ್ಲಿಂದಲೋ ಬಂದದ್ದಲ್ಲ ಇದು ಬೈಬಲ್ನಿಂದ ಬಂದದ್ದು ಸತ್ಯವೇದದಿಂದ ಬಂದದ್ದು ನಾವು ಇದು ಸಲಹೆ ಆಗಿ ಕೊಡಲ್ಪಟ್ಟಿಲ್ಲ ಈ ಅಭಿಷೇಕ ಅನ್ನುವಂಥ ಮಾತು ಪರಿಶುದ್ಧಾತ್ಮನಿಂದ ಅಭಿಷೇಕಿಸಲ್ಪಡಬೇಕಾದಂಥ ಮಾತು ಒಂದು ಸಲಹೆ ಅಲ್ಲ ಇಟ್ಸ್ ನಾಟ್ ಅ ಸಜೆಷನ್ ಓಕೆ ನಾವು ಇದನ್ನ ಲೂಕನ್ ಸುವಾರ್ತೆ 24ನೇ ಅಧ್ಯಾಯ 49ನೇ ವಚನ ನೋಡುವಾಗ ಯೇಸು ಸ್ವಾಮಿ ಹೇಳಿದ್ದು ಈಗ ನನ್ನ ತಂದೆಯು ವಾಗ್ದಾನ ಮಾಡಿದ್ದನ್ನು ನಿಮಗೆ ಕಳುಹಿಸಿಕೊಡುತ್ತೇನೆ ತಂದೆಯ ವಾಗ್ದಾನ ನಾನು ನಿಮಗೆ ಕಳುಹಿಸಿಕೊಡುತ್ತೇನೆ ದೇವರು ಮೇಲಣ ಲೋಕದಿಂದ ನಿಮಗೆ ಶಕ್ತಿಯನ್ನು ಹೊದಿಸುವ ತನಕ ಈ ಪಟ್ಟಣದಲ್ಲೇ ಕಾದುಕೊಂಡಿರಿ ಕಾದುಕೊಂಡಿರಲು ಪ್ರಯತ್ನಿಸಿರಿ ಇದು ನನ್ನ ಕಳಕಳಿಯ ವಿನಂತಿ ಇದು ನನ್ನ ಹೃದಯಪೂರ್ವಕವಾದ ಸಲಹೆ ಅಲ್ಲ ಶಿಷ್ಯರಿಗೆ ಖಡಾಖಂಡಿತವಾಗಿ ಅಲ್ಲಿ ಯೇಸು ಸ್ವಾಮಿ ಆದೇಶಿಸ್ತಾ ಇದ್ದಾರೆ ಈ ವಾಗ್ದಾನ ಇದು ಆಜ್ಞೆ ಇದು ವಾಗ್ದಾನ ತಂದೆ ಮಾಡಿದಂತ ವಾಗ್ದಾನ ಆಜ್ಞೆ ನೀವು ಅದನ್ನ ಅಲ್ಲಿಯೇ ಇದ್ದು ಅದನ್ನ ಅನುಭವಿಸ್ರಿ ಇನ್ನೊಂದು ಸನ್ನಿವೇಶ ಬಹಳ ಸ್ಪಷ್ಟವಾಗಿ ಓದಿದ್ದೇವೆ ನಾವು ಅಪೊಸ್ತಲಕೃತ್ಯ ಮೊದಲನೇ ಅಧ್ಯಾಯ 4ನೇ ವಚನದಲ್ಲಿ ಅದನ್ನೇ ಏನಂತ ಬಹಳ ಸ್ಪಷ್ಟವಾಗಿ ಹೇಳಿರುವಂತದ್ದು ಯೋಹಾನನಂತೂ ನೀರಿನಲ್ಲಿ ದೀಕ್ಷಾ ಸ್ನಾನ ಮಾಡಿಸಿದನು ನಿಮಗಾದ್ರೂ ಇನ್ನು ಸ್ವಲ್ಪ ದಿವಸಗಳಾಗಿ ಪವಿತ್ರಾತ್ಮದಲ್ಲಿ ಸ್ನಾನವಾಗುವುದು ಸ್ಪಷ್ಟವಾದ ಆದೇಶ ಆದೇಶ ಪೌಲನು ಎಫೆಸ್ಯದ ಸಭೆಗೆ ಎಫೆಸ್ಯ ಪತ್ರಿಕೆ 5ನೇ ಅಧ್ಯಾಯ 18ನೇ ವಚನದಲ್ಲಿ ನೋಡ್ರಿ ಹೇಳ್ತಾನೆ ಮದ್ಯಪಾನಿ ಮಾಡಿ ಮತ್ತರಾಗಬೇಡ್ರಿ ಅದರಿಂದ ಪಟಿಂಗತನ ಹುಟ್ಟುತ್ತದೆ ನೆಕ್ಸ್ಟ್ ವಚನ 19ನೇ ವಚನ ನಮ್ಗೆ ಹೇಳ್ತದೆ ಆದ್ರೆ ಪರಿಶುದ್ಧಾತ್ಮ ಭರಿತರಾಗಿರಬೇಕು ಓಕೆ ಪರಿಶುದ್ಧಾತ್ಮ ಭರಿತರಾಗಿರಬೇಕು ಸೊ ಕನ್ನಡ ಮತ್ತು ಇಂಗ್ಲಿಷ್ ಬೈಬಲ್ಗಳಲ್ಲಿ ವ್ಯತ್ಯಾಸ ಕೆಲವೊಂದು ಆಗ್ತದೆ ವಚನಗಳಲ್ಲಿ ವ್ಯತ್ಯಾಸ ಆದ್ರೆ ಇಲ್ಲಿ ನಾವು ಗುರುತಿಸಬೇಕು ಬಹಳ ಸ್ಪಷ್ಟವಾಗಿ ಆ ಒಂದು 18ನೇ ವಚನ 19ನೇ ವಚನ ನಾವು ಓದುವಾಗ ಅಲ್ಲಿ ಸ್ಪಷ್ಟವಾಗಿ ಪೌಲನು ಆ ಎಫೆಸ್ಎ ಸಭೆಗೆ ಹೇಳ್ತಾನೆ ಪರಿಶುದ್ಧಾತ್ಮ ಭರಿತರಾಗಿರ್ರಿ ಸೊ ಪ್ರಿಯರೇ ಪ್ರತಿ ವಿಶ್ವಾಸಿ ದೇವರ ಆತ್ಮನಿಂದ ಅಭಿಷೇಕಿಸಲ್ಪಡುವುದಕ್ಕೆ ಆಜ್ಞಾಪಿಸಲ್ಪಟ್ಟಿದ್ದಾನೆ ಓಕೆ ಒಂದು ವೇಳೆ ನಾವು ಈ ಆಜ್ಞೆಗೆ ಅಲಕ್ಷಿಸಿದರೆ ಪರಿಶುದ್ಧಾತ್ಮ ಭರಿತರಾಗಬೇಕೆಂಬುವಂತ ಈ ಆಜ್ಞೆಗೆ ನಾವು ನಿರಾಕರಿಸಿದರೆ ಅದನ್ನ ಲಕ್ಷ್ಯಕ್ಕೆ ತೆಗೆದುಕೊಳ್ಳಿಲ್ಲ ಅಂದ್ರೆ ನಾವು ಆಜ್ಞೆಯನ್ನು ಉಲ್ಲಂಘಿಸ್ತಾ ಇದ್ದೇವೆ ನೆನ್ಪಿಟ್ಕೊಳ್ಳ ಓಕೆ ಅದನ್ನ ಉಲ್ಲಂಘಿಸ್ತಾ ಇದ್ದೇವೆ ವಿ ಆರ್ ಡಿಸ್ಒಬೀಡಿಯಂಟ್ ಟು ದ ಕಮಾಂಡ್ ಓಕೆ ಎರಡನೆಯದು ಕೆಲವರ ಯೋಚನೆಯಲ್ಲಿ ಈ ಅಭಿಷೇಕದ ಕುರಿತು ಹೇಳುವಾಗ ಇದು ರಕ್ಷಣೆಯ ಅನುಭವದ ನಂತರದ ರಕ್ಷಣೆಯ ಅನುಭವದ ನಂತರದ ಅನುಭವ ಇದು ಓಕೆ ಈ ಅಭಿಷೇಕ ಅನ್ನುವಂಥದ್ದು ರಕ್ಷಣೆ ಹೊಂದಿದ ನಂತರ ಆಗುವಂತ ಒಂದು ಅನುಭವ ನಾವು ಇದಕ್ಕೆ ಸಂಬಂಧಪಟ್ಟಂತೆ ಈ ರಕ್ಷಣೆಯ ಅನುಭವ ಆದ ನಂತರ ಅಂತಂದ್ರೆ ಮೂರು ಕೆಲವು ಘಟನೆಗಳನ್ನ ನಾವು ಗಮನಿಸೋಣ ಓಕೆ ಮೂರು ಪ್ರತ್ಯೇಕ ಘಟನೆಗಳು ಒಂದು ಸಮಾರ್ಯ ಪಟ್ಟಣದಲ್ಲಿ ನಾವು ಅಪೊಸ್ತಲ ಕೃತ್ಯ 8ನೇ ಅಧ್ಯಾಯಕ್ಕೆ ಹೋಗುವಾಗ ಇಲ್ಲಿ ನಾವು ನೋಡ್ತೇವೆ ಸಮಾರ್ಯದಲ್ಲಿ ಉಜ್ಜೀವನ ಆಗಿದೆ ಓಕೆ ಸಮಾರ್ಯದಲ್ಲಿ ಉಜ್ಜೀವನ ಆಗಿದೆ ನಾವು ಅಲ್ಲಿ ಗಮನಿಸಬೇಕು
ಆ ಉಜ್ಜೀವನ ಆದಂತ ಸಮಯದಲ್ಲಿ ಅದು ಫಿಲಿಪ್ಪಿನ ಸೇವೆಯ ಮುಖಾಂತರ ಉಜ್ಜೀವನ ಆಗಿದೆ ಆ ಸಮಾರ್ಯದಲ್ಲಿ ಆ ಉಜ್ಜೀವನದ ನಿಮಿತ್ತ ಅನೇಕರು ಅಲ್ಲಿ ರಕ್ಷಣೆ ಹೊಂದಿದ್ದಾರೆ ರಕ್ಷಣೆ ಹೊಂದಿದ ನಂತರ ಆಮೇಲೆ ಅವರು ಅಭಿಷೇಕ ಹೊಂದುತ್ತಾರೆ ಆಮೇಲೆ ಯಾಕಂದ್ರೆ ಇದಕ್ಕೆ ಆಧಾರ ಏನಪ್ಪ ನಾವು ನೋಡುವಾಗ ಎಂಟನೇ ಅಧ್ಯಾಯದ ಐದನೇ ವಚನ ಗಮನಿಸಿರಲಿ ಎಂಟನೇ ಅಧ್ಯಾಯದ ಐದನೇ ವಚನ ಫಿಲಿಪ್ಪನು ಸಮಾರ್ಯವೆಂಬ ಪಟ್ಟಣಕ್ಕೆ ಹೋಗಿ ಕ್ರಿಸ್ತನನ್ನು ಅಲ್ಲಿರುವವರಿಗೆ ಪ್ರಕಟಿಸಿದನು ಗುಂಪಾಗಿ ಕೂಡಿದ ಜನಗಳು ಫಿಲಿಪ್ಪನ ಮಾತುಗಳನ್ನು ಕೇಳಿ ಅವನು ಮಾಡಿದ ಸೂಚಕ ಕಾರ್ಯಗಳನ್ನು ನೋಡಿ ಅವನು ಹೇಳಿದ ಸಂಗತಿಗಳನ್ನು ಏಕ ಮನಸ್ಸಿನಿಂದ ಲಕ್ಷ್ಯ ಕೊಟ್ಟರು ಓಕೆ ಅವರು ಲಕ್ಷ್ಯ ಕೊಟ್ಟರು ಸುವಾರ್ತೆಯನ್ನು ಸಾರುವಾಗ ಅವರು ಲಕ್ಷ್ಯ ಕೊಟ್ಟರು ಎಂಬುದಾಗಿ ನಾವು ನೋಡುತ್ತೇವೆ ಎಂಟನೇ ವಚನಕ್ಕೆ ಹೋಗುವಾಗ ಲಕ್ಷ್ಯ ಕೊಟ್ಟವರ ಜೀವಿತದಲ್ಲಿ ಈಗ ವ್ಯತ್ಯಾಸ ಆಗಿದೆ ಏನಾಗಿದೆ ಲಕ್ಷ್ಯ ಕೊಟ್ಟವರು ಈಗ ಅದನ್ನ ಸ್ವೀಕರಿಸಿದ್ದಾರೆ ಸ್ವೀಕರಿಸಿ ಆ ವಚನ ನೋಡ್ರಿ ಎಂಟನೇ ವಚನದಿಂದ ನಾವು ಓದುವಾಗ ಆ ಪಟ್ಟಣದಲ್ಲಿ ಬಹು ಸಂತೋಷ ಉಂಟಾಯಿತು ನೀವು ಪೂರ್ತಿ ಓದ್ಕೊಳ್ರಿ ಅಲ್ಲಿ ಆ ಪಟ್ಟಣದಲ್ಲಿ ಬಹು ಸಂತೋಷವಾಯ್ತು ಯಾಕೆ ಆ ಯೇಸು ಸ್ವಾಮಿಯನ್ನವರು ನಂಬಿದ್ದ ನಿಮಿತ್ತ ಅಲ್ಲಿ ನಾವು ನೋಡುವಾಗ ಒಂದು ಬಹಳ ಸಂತೋಷ ಉಂಟಾಗುವಂಥದ್ದನ್ನ ನಾವು ನೋಡ್ತೇವೆ ಸೊ ಆ ಹನ್ನೆರಡನೇ ವಚನಕ್ಕೆ ನಾವು ಬರುವಾಗ ಆ ಒಂದು ವಾಕ್ಯ ಭಾಗದಲ್ಲಿ ಅಲ್ಲಿ ಅವರು ದೀಕ್ಷಾ ಸ್ನಾನ ನೀರಿನಲ್ಲಿ ದೀಕ್ಷಾ ಸ್ನಾನ ತೆಗೆದುಕೊಳ್ತಾರೆ ನಂಬಿದ್ದಾರೆ ನಂಬಿದ ನಂತರ ದೀಕ್ಷಾ ಸ್ನಾನ ತೆಗೆದುಕೊಳ್ತಾರೆ ವಚನ ನೋಡ್ರಿ ಅದನ್ನ ಅವರು ಅಲ್ಲಿ ವಾಕ್ಯ ಹೇಳುವಂತೆ ಹನ್ನೆರಡನೇ ವಚನ ಆದರೆ ಫಿಲಿಪ್ಪನು ದೇವರ ರಾಜ್ಯದಲ್ಲಿ ಯೇಸು ಕ್ರಿಸ್ತನ ವಿಷಯದಲ್ಲಿಯೂ ಶುಭವರ್ತಮಾನವನ್ನು ಸಾರಲು ಗಂಡಸರು ಹೆಂಗಸರು ನಂಬಿ ದೀಕ್ಷಾ ಸ್ನಾನ ಮಾಡಿಸಿಕೊಂಡರು ಓಕೆ ಸೊ ಇವರು ನಂಬಿದವರು ರಕ್ಷಣೆ ಹೊಂದಿದಂಥವರು ರಕ್ಷಣೆ ಹೊಂದಿದಂತ ನಂಬಿದಂಥವರಿಗೆ ಮಾತ್ರ ಅಲ್ಲಿ ಆಗಿನ ಒಂದು ಸಭೆಯ ಒಂದು ಒಂದು ಶಿಸ್ತು ಯೇಸು ಸ್ವಾಮಿಯ ಆಜ್ಞೆ ವಿಧೇಯತೆ ವಿಶ್ವಾಸಿಗಳಿಗೆ ದೀಕ್ಷಾಸ್ನಾನ ಕೊಡ್ತಾ ಇದ್ರು ಹೊರತು ಅವರು ಬೇರೆಯವರಿಗೆ ದೀಕ್ಷಾಸ್ನಾನ ಕೊಡ್ತಿರಲಿಲ್ಲ ಸೊ ಅಲ್ಲಿ ಅದರ ಪ್ರಕಾರ ಅವರು ದೀಕ್ಷಾಸ್ನಾನ ತೆಗೆದುಕೊಂಡಿದ್ದಾರೆ ನಂಬಿದಂಥವರು ರಕ್ಷಣೆ ಹೊಂದಿದಂಥವ್ರು ದೀಕ್ಷಾಸ್ನಾನ ತೆಗೆದುಕೊಂಡಿದ್ದಾರೆ ಈಗ ಹದಿನಾರನೇ ವಚನ ನೋಡ್ರಿ ಹದಿನಾರನೇ ವಚನ ನಾವು ಓದುವಾಗ ಅಲ್ಲಿ ಗಮನಿಸಬೇಕಾದಂತ ಅಂಶ ಇದು ಹದಿನಾರನೇ ವಚನದಲ್ಲಿ ಸ್ಪಷ್ಟವಾಗಿ ವಾಕ್ಯ ತಿಳಿಸ್ತದೆ ನಾವು ನೋಡುವಾಗ ಅಲ್ಲಿ ಏನಾಗಿದೆ ಅಪೋಸ್ತಲರು ಅವರ ಮೇಲೆ ಕೈಗಳನ್ನಿಡಲು ಅವರು ಪವಿತ್ರಾತ್ಮವನ್ನು ವರವನ್ನು ಹೊಂದಿದ್ರು ಯಾಕೆ ಅದಕ್ಕಿಂತ ಮೊದಲು ಅವರು ಹೊಂದಿರಲಿಲ್ಲ ಓಕೆ ಇನ್ಫ್ಯಾಕ್ಟ್ ಆ ಹದಿನಾರನೇ ವಚನ ನೋಡುವಾಗ ಅದರ ವಿಷಯವಾಗಿ ನಾವು ನೋಡ್ತೇವೆ ಅವರು ಹೊಂದಿರಲಿಲ್ಲ ಪರಿಶುದ್ಧಾತ್ಮನ ವರವನ್ನು ಅವರು ಹೊಂದಿರಲಿಲ್ಲ ಮತ್ತು ಹದಿನೇಳನೇ ವಚನ ನಾವು ಗಮನಿಸುವಾಗ ಅದನ್ನ ನೋಡ್ರಿ ವಚನ ಒಂದು ವೇಳೆ ಹೇಳುವ ಪ್ರಕಾರ ಅಪೋಸ್ತಲರವರ ಮೇಲೆ ಕೈಗಳನ್ನ ಇಡಲು ಅವರು ಪವಿತ್ರಾತ್ಮ ವರವನ್ನು ಹೊಂದಿದ್ರು ಹದಿನಾರನೇ ವಚನ ಏನು ಹೇಳ್ತದೆ ಹದಿನಾರನೇ ವಚನ ನೀವು ನೋಡ್ರಿ ಅದನ್ನ ನೋಡುವಾಗ ಅಲ್ಲಿ ಅವರ ಒಂದು ಸ್ಥಿತಿಯನ್ನ ನಾವು ವಾಕ್ಯದ ಆಧಾರವಾಗಿ ನೋಡಬಹುದು ಸೊ ಇಲ್ಲಿ ಸ್ಪಷ್ಟವಾಗಿ ನಾವು ಗಮನಿಸ್ತೇವೆ ವ್ಯತ್ಯಾಸವಿದೆ ರಕ್ಷಣೆ ಅನುಭವ ಬೇರೆ ನೀರಿನ ದೀಕ್ಷಾಸ್ನಾನ ಬೇರೆ ಆದರೆ ಅಪೋಸ್ತಲರು ಬಂದು ಅವರ ಮೇಲೆ ಕೈಗಳನ್ನಿಡಲು ಅವರು ಪರಿಶುದ್ಧಾತ್ಮನ ಅಭಿಷೇಕ ಹೊಂದಿದ್ರು ಪ್ರತ್ಯೇಕ ಅನುಭವವಾಗಿ ಮಾತನಾಡ್ತದೆ ಸೌಲನ ಕುರಿತು ನೋಡೋಣ ಸೌಲ ಪೌಲ ಓಕೆ ಅವನ ಕುರಿತು ನೋಡೋಣ ಸೊ ಒಂದು ನಾವು ನೋಡಿರುವಂತದ್ದು ಸಮಾರ್ಯ ಎರಡನೇದು ನಾವು ಈಗ ಸೌಲನ ಕುರಿತು ಅಥವಾ ಪೌಲನ ಕುರಿತು ನಾವು ನೋಡೋಣ ಅವನು ರಕ್ಷಣೆ ಹೊಂದಿದಂತ ಸಮಯದಲ್ಲಿ ನಾವು ಗಮನಿಸಬೇಕು ಏನಾಗ್ತದೆ ಈ ಒಂದು ಅಪೋಸ್ತಲ ಕೃತ್ಯ ಒಂಬತ್ತನೇ ಅಧ್ಯಾಯ ಒಂಬತ್ತನೇ ಅಧ್ಯಾಯದಲ್ಲಿ ದಮಸ್ಕದ ಬಾಗಿಲಿನಲ್ಲಿ ಅವನು ಯೇಸು ಸ್ವಾಮಿಯ ದರ್ಶನ ಅವನಿಗೆ ಆಗ್ತದೆ ಅವನಿಗೆ ಗೊತ್ತಾಯಿತು ಇದು ಯೇಸು ಎಂಬುವಂತ ಆ ಅರಿವು ಬಂದೊಡನೆ ಅವನು ಆ ಐದನೇ ವಚನ ಅಪೋಸ್ತಲ ಕೃತ್ಯ ಒಂಬತ್ತನೇ ಅಧ್ಯಾಯ ಐದನೇ ವಚನ ಅಲ್ಲಿ ಪೌಲನು ಯೇಸು ಸ್ವಾಮಿಗೆ ಕರೆಯುವ ಶಬ್ದ ನೋಡ್ರಿ ಕರ್ತನೇ ಕರ್ತನೇ ಯೇಸು ಸ್ವಾಮಿಯನ್ನು ಆತನು ಮಾತನಾಡುವಂತ ಶಬ್ದ ಕರ್ತನೆ ಎಂಬುದಾಗಿ ಪರಿಶುದ್ಧಾತ್ಮನ ಕಾರ್ಯವಾಗದೆ ಯಾರೂ ಕೂಡ ಯೇಸು ಸ್ವಾಮಿಯನ್ನು ಕರ್ತನೆ ಅಂತ ಹೇಳುವುದಕ್ಕೆ ಸಾಧ್ಯವಿಲ್ಲ ಆತನು ಅಲ್ಲಿಂದ ಒಂದು ಪುನರುತ್ಥಾನವಾದ ಯೇಸು ಸ್ವಾಮಿಯ ದರ್ಶನ ಸಂಪರ್ಕವಾದೊಡನೆ ಅಲ್ಲಿ ಅವನು ಯೇಸು ಸ್ವಾಮಿಯ ಆದೇಶಕ್ಕೆ ವಿಧೇಯನಾಗ್ತಾನೆ ಅಲ್ವಾ ಆರನೇ ವಚನದಿಂದ ನಾವು ನೋಡುವಾಗ ಅದೇ ಒಂಬತ್ತನೇ ಅಧ್ಯಾಯದ ಆರನೇ ವಚನದಿಂದ ನಾವು ನೋಡುವಾಗ ಅವನು ವಿಧೇಯನಾಗ್ತಾನೆ ಎಂಬುವಂಥದ್ದು ಯೇಸು ಸ್ವಾಮಿಯ ಚಿತ್ತಕ್ಕೆ ವಿಧೇಯನಾಗ್ತಾನೆ ಎಂಬುದಕ್ಕೆ ನಾವು ನೋಡ್ರಿ ನೀನದ್ದು ಊರೊಳಕ್ಕೆ ಹೋಗು ನೀನು ಮಾಡಬೇಕಾದದ್ದು ಅಲ್ಲಿ ನಿನಗೆ
ತಿಳಿಸಲ್ಪಡುವುದು ಎಂದು ಯೇಸು ಸ್ವಾಮಿ ಹೇಳುವಾಗ ಅಲ್ಲಿ ಅವನು ಹಾಗೆ ಮಾಡುವಂತದ್ದನ್ನ ನಾವು ನೋಡುತ್ತೇವೆ ಬಹಳ ಸ್ಪಷ್ಟವಾಗಿ ಓಕೆ ಆತನು ಯೇಸು ಸ್ವಾಮಿಯ ಆಜ್ಞೆಯ ಪ್ರಕಾರ ಅವನು ದಮಸ್ಕಕ್ಕೆ ಹೋದನು ಅಲ್ಲಿ ಅವನಿಗೆ ಸಲಹೆ ಕೊಡಲ್ಪಡುತ್ತದೆ ಎಂಬುದು ತಿಳಿಸಲ್ಪಡುತ್ತು ಅವನು ಹಾಗೆಯೇ ಅಲ್ಲಿ ಆತನು ಅಲ್ಲಿ ಕಾಯ್ದಿರುವಂತದ್ದನ್ನ ನೋಡುತ್ತೇವೆ ಈಗ ಅನನೀಯನ ಬಗ್ಗೆ ನೋಡೋಣ ಯಾಕಂದ್ರೆ ಯೇಸು ಸ್ವಾಮಿ ಅನನೀಯನೊಂದಿಗೆ ಮಾತನಾಡಿ ಹೇಳ್ತಾರೆ ಅವನು ಮಾಡಬೇಕಾದಂತ ವಚನ ವಿಷಯ 9ನೇ ಅಧ್ಯಾಯ 17ನೇ ವಚನ ನೋಡ್ರಿ ಅನನೀಯನ ಅವನೊಂದಿಗೆ ಮಾತನಾಡುವಾಗ ಅನನೀಯನು ಬಂದು ಪೌಲನ ಸಂಗ ಮಾತನಾಡುವಾಗ ಹೇಗೆ ಮಾತಾಡ್ತಾನ್ರಿ ಆಗ ಅನನೀಯನು ಹೊರಟು ಮನೆಯೊಳಕ್ಕೆ ಹೋಗಿ ಅವನ ಮೇಲೆ ತನ್ನ ಕೈಗಳನ್ನಿಟ್ಟು ಶ್ರೀ ಪೌಲರೇ ಅಂತ ಹೇಳುವುದಿಲ್ಲ ಓಕೆ ಅಲ್ಲಿ ಅವನು ಉಪಯೋಗಿಸುವಂತ ಶಬ್ದ ಸಹೋದರನಾದ ಪೌಲನೇ ಒಬ್ಬ ವಿಶ್ವಾಸಿ ಇನ್ನೊಬ್ಬನಿಗೆ ಇನ್ನೊಬ್ಬನಿಗೆ ಸಹೋದರನಾದ ಪೌಲನೇ ಅಂತ ಶಬ್ದ ಉಪಯೋಗಿಸುವಾಗ ಬ್ರದರ್ ಸಾಲ್ ಇನ್ಫ್ಯಾಕ್ಟ್ ಅದನ್ನ ನಾವು 22ನೇ ಅಧ್ಯಾಯದ 13ನೇ ವಚನದಲ್ಲಿಯೂ ಅದೇ ಶಬ್ದ ಸಹೋದರನಾದ ಪೌಲನೇ ಎಂಬುವಂತ ಆ ಪ್ರಸ್ತಾಪವನ್ನು ಕೂಡ ನಾವು ನೋಡ್ತೇವೆ ಸೊ ಅನನಿಯನ್ನು ಸಹೋದರನೇ ಅಂತ ಕರೆದ ಯಾಕೆ ಗೊತ್ತಾ ಅವನು ಈ ಒಂದು ಸಭೆಯ ಕ್ರಿಸ್ತನ ದೇಹವೆಂಬ ಆ ಒಂದು ದೇಹಕ್ಕೆ ಸೇರಿರುವುದರಿಂದ ಅವನು ಸಹೋದರನಾಗಿದ್ದಾನೆ ಸೊ ಪ್ರಿಯರೇ ಗಮನಿಸಿ ಇದಾದ ಮೇಲೆ ಸಹೋದರನಾದ ಪೌಲನೇ ಎಂಬುದಾಗಿ ಅವನು ಅವನ ಸಂಗಡ ಮಾತನಾಡಿದ ಮೇಲೆ 17-18 ವಚನ ನೋಡ್ರಿ ಏನಾಗ್ತದೆ ಓಕೆ ಅನನಿಯನು ಏನ್ ಮಾಡ್ತಾನೆ ಆಗ ಅನನಿಯನು ಹೊರಟ ಮನೆಯೊಳಕ್ಕೆ ಹೋಗಿ ಅವನ ಮೇಲೆ ಕೈಗಳನ್ನಿಟ್ಟು ಸಹೋದರನಾದ ಪೌಲನೇ ನೀನು ಬಂದ ದಾರಿಯಲ್ಲಿ ನಿನಗೆ ಕಾಣಿಸಿಕೊಂಡ ಕರ್ತನಾದ ಯೇಸು ನಿನಗೆ ಕಣ್ಣು ಕಾಣುವಂತೆಯೂ ನೀನು ಪವಿತ್ರಾತ್ಮ ಭರಿತನಾಗುವಂತೆಯೂ ನಿನ್ನ ಬಳಿಗೆ ಕಳುಹಿಸಿದ್ದಾನೆ ಎಂದು ಹೇಳಿದನು ನೆಕ್ಸ್ಟ್ ವಚನ ಅದರ ನಂತರ ನೆಕ್ಸ್ಟ್ ವಚನ ಒಂದು ವೇಳೆ ನೀವು ಅಲ್ಲಿ ಗಮನಿಸುವುದಾಗಿದ್ರೆ ಅವನು ಆ ಅಭಿಷೇಕ ಹೊಂದುವಂತದ್ದನ್ನ ನಾವು ನೋಡ್ತೇವೆ 18ನೇ ವಚನ ಪ್ರತ್ಯೇಕವಾದ ಅನುಭವ ಪ್ರತ್ಯೇಕವಾದ ಅನುಭವ ಓಕೆ ರಕ್ಷಣೆ ಹೊಂದಿದ್ದು ಒಂದು ದೀಕ್ಷಾಸನ ಆಗಿರುವಂತದ್ದು ಇನ್ನೊಂದು ಪರಿಶುದ್ಧಾತ್ಮನ ಅಭಿಷೇಕ ಆಗುವಂತದ್ದು ಮತ್ತೊಂದು ಎಫೆಸ್ಯ ಸಭೆಯ ಕುರಿತು ನೋಡೋಣ ಅಪೊಸ್ತಲ ಕೃತ್ಯ 19ನೇ ಅಧ್ಯಾಯಕ್ಕೆ ಹೋಗುವಾಗ ಪ್ರತ್ಯೇಕ ಅನುಭವ ನೀವು ಎಂದು ಈ ತಪ್ಪು ತಿಳುವಳಿಕೆಯಲ್ಲಿ ಇರಬಾರ್ದು ನಾನು ರಕ್ಷಣೆ ಹೊಂದಿದಾಗ ನಾನು ಪರಿಶುದ್ಧಾತ್ಮನ ಅಭಿಷೇಕವಾಯಿತು ಅಭಿಷೇಕ ಆಗಿಲ್ಲ ನನಗೆ ಪರಿಶುದ್ಧಾತ್ಮನ ಮುದ್ರೆ ನಿನಗೆ ದೊರಕಿದೆ ಅಷ್ಟೇ ನೀನು ಸಂಚಕಾರ ಹೊಂದಿದ್ದಿ ಖರೀದಿಸಲ್ಪಟ್ಟಿಲ್ಲ ಇನ್ನು ಓಕೆ ನೆನ್ಪಿಟ್ಟುಕೋ ಈ 19ನೇ ಅಧ್ಯಾಯದ ಮೊದಲಿನ 7 ವಚನ ನಾವು ಸ್ವಲ್ಪ ಗಮನಿಸಲಿಕ್ಕಿದ್ದೇವೆ ಅಲ್ಲಿ ಮೊದಲನೇದಾಗಿ ನಾವು ಗಮನಿಸೋಣ ಅಲ್ಲಿ 12 ಮಂದಿ ಶಿಷ್ಯರಿದ್ದಾರೆ ಅವರು ದೀಕ್ಷಾಸ್ನಾನ ತೆಗೆದುಕೊಂಡಂತವ್ರು ಓಕೆ ಆನಂತರ ಪೌಲನ ಬಂದು ಅವರ ಮೇಲೆ ಕೈಗಳನ್ನು ಇಡುವಾಗ ಅವರು ಅಭಿಷೇಕ ಹೊಂದುವಂತದ್ದನ್ನ ನೋಡ್ತೇವೆ ಓಕೆ ಅವರು ವಿಶ್ವಾಸಿಗಳಾಗಿದ್ದಾರೆ ಎಂಬುದಕ್ಕೆ ಆಧಾರವೇನು ನಾವು ಮೊದಲನೇ ವಚನ ನೋಡುವಾಗ ಹೇಳ್ತದೆ ಆ ಒಂದು ವಚನ ನೋಡೋಣ ಸ್ಪಷ್ಟವಾಗಿ ವಾಕ್ಯ ಹೇಳ್ತದೆ ಅಪೊಲ್ಲೋಸನು ಕೊರಿಂಥದಲ್ಲಿದ್ದಾಗ ಪೌಲನು ಮಲೆನಾಡಿನಲ್ಲಿ ಸಂಚಾರ ಮಾಡಿ ಎಫೆಸಕ್ಕೆ ಬಂದು ಕೆಲವು ಮಂದಿ ಶಿಷ್ಯರನ್ನು ಕಂಡು ಗಮನಿಸಿ ಈ ಶಬ್ದ ಶಿಷ್ಯರು ಶಿಷ್ಯರು ಈ ಶಿಷ್ಯರು ಅನ್ನುವಂತ ಶಬ್ದ ಒಂದು ವೇಳೆ ಅದು ಯೋಹಾನನ ಶಿಷ್ಯರು ಎಂಬುವಂತ ಪ್ರಸ್ತಾಪವಿಲ್ಲದಿದ್ರೆ ಪರಿಸಾಯರ ಶಿಷ್ಯರು ಎಂಬುವಂತ ಪ್ರಸ್ತಾಪವಿಲ್ಲದಿದ್ರೆ ಹೊಸ ಒಡಂಬಡಿಕೆಯಲ್ಲಿ ಶಿಷ್ಯರೆಂಬ ಶಬ್ದ ಉಪಯೋಗಿಸಲ್ಪಟ್ಟರೆ ಅದ ಅರ್ಥ ಯೇಸು ಸ್ವಾಮಿಯ ಶಿಷ್ಯರು ಇವರು ಯೋಹಾನನ ಮುಖಾಂತರ ಯೇಸು ಸ್ವಾಮಿಯ ಕುರಿತು ತಿಳಿದು ಯೇಸು ಸ್ವಾಮಿಯನ್ನ ನಂಬಿದಂತ ವಿಶ್ವಾಸಿಗಳು ಓಕೆ ಶಿಷ್ಯರವರು 4ನೇ ವಚನ ನೋಡ್ರಿ 4ನೇ ವಚನದಲ್ಲಿ ಅವರು ಅದರ ವಿಷಯವಾಗಿ ನಂಬಿರುವಂತದ್ದು ಯೋಹಾನನ ದೇವರ ಕಡೆಗೆ ತಿರುಗಿಕೊಂಡವರಿಗೆ ದೀಕ್ಷಾಸ್ನಾನ ಮಾಡಿಸಿ ತನ್ನ ಹಿಂದೆ ಬರುವ ಆತ್ಮ ಅಂದ್ರೆ ಯೇಸುವಿನಲ್ಲಿ ನಂಬಿಕೆ ಇಡಬೇಕೆಂಬುದಾಗಿ ಜನರಿಗೆ ಹೇಳಿದನು ಎಂದು ಹೇಳಲು ಇನ್ಫ್ಯಾಕ್ಟ್ ಅವರು ಆ ವಿಷಯವಾಗಿ ಅದಕ್ಕೆ ಆಗಿರುವಂತದ್ದನ್ನ ನಾವು ನೋಡ್ತೇವೆ ಯೋಹಾನನ ಒಂದು ದೀಕ್ಷಾಸ್ನಾನಕ್ಕೆ ಅದರ 5ನೇ ವಚನ ಅವರು ನಂಬಿದಂತವರು ಏನಾಗಿದ್ದಾರೆ ಅವರು ಮಾತನ್ನು ಕೇಳಿ ಕರ್ತನಾದ ಯೇಸುವಿನ ಹೆಸರಿನಲ್ಲಿ ದೀಕ್ಷಾಸ್ನಾನ ಮಾಡಿಸಿಕೊಂಡ್ರು ಓಕೆ ದೀಕ್ಷಾಸ್ನಾನ ಅವರಿಗೆ ಆಗಿತ್ತು ದೀಕ್ಷಾಸ್ನಾನ ಆಗಿತ್ತು ಬಹಳ ಸ್ಪಷ್ಟವಾಗಿ ಗಮನಿಸಿ ಪ್ರತ್ಯೇಕವಾದ ಅನುಭವ ಆತ್ಮಿಕ ಬೆಳವಣಿಗೆಯ ವಿವಿಧ ಅನುಭವಗಳಿದ್ರು ಓಕೆ ಆದ್ರೆ ನಂತರ ನಾವು ನೋಡ್ತೇವೆ ಏನಾಯ್ತು ಆ ವಚನಗಳನ್ನ ನಾವು ಗಮನಿಸುವಾಗ
ಇನ್ಫ್ಯಾಕ್ಟ್ ಐದನೇ ವಚನದ ನಂತರ ಆರನೇ ವಚನ ಇದೆಲ್ಲ ನಾವು ಗಮನಿಸುವಾಗ ನಾವು ಸ್ಪಷ್ಟವಾಗಿ ನೋಡ್ತೇವೆ ಅಪೊಸ್ತಲನಾದ ಪೌಲನ ಅವರ ಮೇಲೆ ಕೈಗಳನ್ನಿಡಲು ಅವರು ಪರಿಶುದ್ಧಾತ್ಮ ಭರಿತರಾಗಿ ಅನ್ಯ ಭಾಷೆಗಳಿಂದ ಮಾತನಾಡುವಂಥದ್ದನ್ನು ನಾವು ನೋಡ್ತೇವೆ ಪ್ರತ್ಯೇಕವಾದ ಅನುಭವ ಸೊ ಪ್ರಿಯರೇ ಬಹಳ ಸ್ಪಷ್ಟವಾಗಿ ಈ ಈ ಅನುಭವ ಪ್ರತ್ಯೇಕವಾದ ಅನುಭವ ಅದು ರಕ್ಷಣೆ ಹೊಂದಿದಾಗಲೇ ಅದು ತಾನೇ ಆಗುವಂಥ ಅನುಭವ ಅಲ್ಲ ಎಂಬುವಂಥದ್ದನ್ನು ನಾವು ತಿಳ್ಕೊಳ್ಬೇಕು ಎಫೆಸದ ಅನುಭವ ಒಂದು ಸಮಾರ್ಯದಲ್ಲಿ ಪೌಲನಲ್ಲಿ ಮತ್ತು ಎಫೆಸದಲ್ಲಿ ಬಹಳ ಪ್ರತ್ಯೇಕ ಅನುಭವಗಳಾಗಿ ಬೈಬಲ್ ಗುರುತಿಸ್ತದೆ ಓಕೆ ಸೊ ಅಭಿಷೇಕದ ವಿಷಯದಲ್ಲಿ ನಾವು ಮಾತನಾಡುವಾಗ ಇದು ರಕ್ಷಣೆಯ ಅನುಭವದ ನಂತರ ಆಗುವಂಥದ್ದು ಇದು ಬೈಬಲ್ನಲ್ಲಿ ಪ್ರಸ್ತಾಪಿಸಲ್ಪಟ್ಟಿರುವಂಥದ್ದು ಮತ್ತು ಮೂರನೆಯದು ಇಲ್ಲಿ ಗಮನಿಸ್ರಿ ಇದು ಸಾಮಾನ್ಯ ಅನುಭವ ಓಕೆ ಇಟ್ ಇಸ್ ಎ ನಾರ್ಮಲ್ ಎಕ್ಸ್ಪೀರಿಯನ್ಸ್ ಇದು ಸಾಮಾನ್ಯ ಅನುಭವ ನಾವು ಇದನ್ನ ಏನು ಒಂದು ಅತಿ ಏನಂತಾರೆ ಅತಿ ರಂಜಿತವಾದ ಒಂದು ವಿಶೇಷಣಗಳೊಂದಿಗೆ ಗಮನಿಸುವಂಥದ್ದು ಅಲ್ಲ ಯಾಕೆ ಇದನ್ನು ಹೇಳ್ತಾ ಇದ್ದೇನೆ ಪ್ರಿಯರೇ ಪರಿಶುದ್ಧಾತ್ಮನ ಅನುಭವ ಎಂಬುವಂಥದ್ದು ಪ್ರತಿ ವಿಶ್ವಾಸಿಗೆ ಪ್ರತಿ ವಿಶ್ವಾಸಿಯ ಹಕ್ಕದು ಪ್ರತಿ ವಿಶ್ವಾಸಿಯ ಅನುಭವ ಅದು ಇದು ನಾವು ಗುರುತಿಸ್ಬೇಕು ಪರಲೋಕದಿಂದ ದೇವರು ನಮ್ಮನ್ನ ಬಲಪಡಿಸಬೇಕೆಂಬುದಾಗಿ ಯೋಚಿಸಿರುವಂತಹ ಈ ಅನುಭವ ಇದು ನಮ್ಮೆಲ್ಲರ ಅನುಭವ ಪ್ರತಿಯೊಬ್ಬರ ಅನುಭವ ಎಂಬಂತದನ್ನು ನಾವು ಗುರುತಿಸ್ಬೇಕು ಓಕೆ ವಚನ ನೋಡೋಣ ಆಧಾರ ಇದು ಎಲ್ಲರಿಗಾಗಿ ಬಂದಿರುವಂಥದ್ದು ಕೊಡಲ್ಪಟ್ಟಿರುವಂಥದ್ದಕ್ಕೆ ಏನು ಆಧಾರಪ್ಪ ಅರಣ್ಯಕಾಂಡ 11:29 ವಚನ ಗಮನಿಸ್ರಿ ಅಲ್ಲಿ ಮೋಶೆ ಅಲ್ಲಿ ಯಹೋಶುವನ ಒಂದು ಸಿಟ್ಟಿನ ನಿಮಿತ್ತ ಅಲ್ಲಿ ಸಿಟ್ಟಿನಿಂದ ಅವನು ಹೇಳ್ತಾನೆ ಅಲ್ಲಿ ಇಬ್ರು ಪ್ರವಾದಿಸ್ತಾ ಇದ್ದಾರೆ ಯಾರು ಎಲ್ದಾದ್ ಮತ್ತು ಮೇದಾದ್ ಅನ್ನುವಂಥವ್ರು ಪ್ರವಾದಿಸ್ತಾ ಇದ್ದಾರೆ ಅವರ ವಿಷಯದಲ್ಲಿ ಯಹೋಶುವನಿಗೆ ಸಿಟ್ಟು ಬಂತು ಅದಕ್ಕೆ ಮೋಶೆ ಪ್ರಶ್ನೆ ಮಾಡಿ ಕೇಳ್ತಾನೆ ನನ್ನ ಗೌರವವನ್ನು ಕಾಪಾಡಬೇಕೆಂದಿದೆಯೋ ಯಹೋವನ ಅನುಗ್ರಹದಿಂದ ಆತನ ಜನರೆಲ್ಲರೂ ಆತ್ಮೀಯ ವರಗಳನ್ನು ಹೊಂದಿದವರು ಪ್ರವಾದಿಸುವವರು ಆದ್ರೆ ಎಷ್ಟೋ ಒಳ್ಳೆಯದು ಅಂದ್ರೆ ಮೋಶೆಯ ಪ್ರಾರ್ಥನೆ ಇದು ಸ್ಪೆಷಲ್ ಪ್ರವಾದಿಗಳ ಅಂತೆಯಲ್ಲ ದೇವ ಜನರೆಲ್ಲರೂ ಪರಿಶುದ್ಧಾತ್ಮನ ವರಗಳನ್ನು ಹೊಂದಿ ಅವರು ಪ್ರವಾದಿಸಬೇಕೆಂಬುವಂಥದ್ದು ಮೋಶೆ ಎಲ್ಲರೂ ಎನ್ನುವ ಶಬ್ದ ಗಮನಿಸ್ರಿ ಓಕೆ ಯೋವೇಲನ ಪ್ರವಾದನೆಯ ಗ್ರಂಥ 2:28-29 ತರುವಾಯ ನಾನು ಗಮನಿಸಿದ ಅಗೇನ್ ಮುಖ್ಯವಾದ ಶಬ್ದ ಎಲ್ಲಾ ಮನುಷ್ಯರ ಮೇಲೆ ಪರಿಶುದ್ಧಾತ್ಮನ ಸುರಿಮಳೆಯ ಕುರಿತು ಎಲ್ಲಾ ಮನುಷ್ಯರ ಮೇಲೆ ನನ್ನ ಆತ್ಮವನ್ನ ಸುರಿಸುವೆನು ನಿಮ್ಮಲ್ಲಿರುವ ಗಂಡಸರು ಹೆಂಗಸರು ಪ್ರವಾದಿಸರು ನಿಮ್ಮ ಹಿರಿಯರಿಗೆ ಕನಸುಗಳು ಬೀಳುವವು ನಿಮ್ಮ ಯವನಸ್ತ್ರೀಗೆ ದಿವ್ಯ ದರ್ಶನಗಳಾಗುವ ಇದಲ್ಲದೆ ಆ ದಿನಗಳಲ್ಲಿ ದಾಸ ದಾಸಿಯರ ಮೇಲೆಯೂ ನನ್ನ ಆತ್ಮವನ್ನು ಸುರಿಸುವನು ಗಮನಿಸಬೇಕಾದ ಶಬ್ದ ಎಲ್ಲಾ ಮನುಷ್ಯರು ನೀನು ಮನುಷ್ಯನಾಗಿ ಈ ವಾಕ್ಯ ಕೇಳ್ತಾ ಇದೆಯೋ ನಿನಗೆ ವಿಶ್ವಾಸಿಯಾಗಿ ನಂಬಿ ದೀಕ್ಷಾಸನ ಹೊಂದಿ ನೀನು ಆ ಯೇಸು ಸ್ವಾಮಿಯ ಹಿಂಬಾಲಕನಾಗಿ ಮಾತು ಕೇಳ್ತಾ ಇದೆಯೋ ನಿನಗೆ ಈ ಅಭಿಷೇಕ ಆ ಒಂದು ಅದರ ಸಾಧ್ಯತೆ ನಿನಗೆ ಉಂಟು ನೆನ್ಪಿಟ್ಕೊಡ್ರಿ ಯೋವೇಲನು 9ನೇ ಶತಮಾನ ಕ್ರಿಸ್ತ ಪೂರ್ವ ಯೇಸು ಸ್ವಾಮಿ ಬರೋದಕ್ಕಿಂತ ಈ ಒಂದು ಈ ಘಟನೆ ಆಗೋದಕ್ಕಿಂತ 9ನೇ ಶತಮಾನದಲ್ಲಿ ಅವನು ಈ ವಿಷಯವಾಗಿ ಪ್ರಸ್ತಾಪಿಸ್ತಾ ಇದ್ದಾನೆ ಓಕೆ ಗುರುತಿಸ್ರಿ ಪಂಚಾಶತಮ ದಿನದಲ್ಲಿ ನೋಡ್ರಿ ಅಪೊಸ್ತಲ ಕೃತಿ 2:4 ಏನ್ ಹೇಳ್ತದೆ ಅಲ್ಲಿ ಆ ಪರಿಶುದ್ಧಾತ್ಮನ ಸುರಿಮಳೆ ಆಧಾರ ಆಗಿರುವಂತ ವಿಷಯ ನಾವು ನೋಡುವಾಗ ಅಲ್ಲಿ ಗುರುತಿಸ್ಬೇಕು ಆಗ ಅಲ್ಲಿ ಪ್ರಾರ್ಥನೆಗೆ ಕೂತ್ಕೊಂಡಂತ ಕೆಲವರ ಶಬ್ದ ನೋಡ್ರಿ ಅಲ್ಲಿ ಪೇತ್ರನು ಮಾತ್ರನ ಯೋಹಾನನು ಮಾತ್ರನ ಆ ಸ್ಪೆಷಲ್ ಶಿಷ್ಯರು ಮಾತ್ರನ ಇಲ್ಲ ವಚನ ಮತ್ತೆ ಹೇಳ್ತದೆ ಆಗ ಅವರೆಲ್ಲರೂ ಪವಿತ್ರಾತ್ಮ ಆ 120 ಜನ ಅಲ್ಲಿ ಪ್ರಾರ್ಥನೆಗೆ ಕೂತ್ಕೊಂಡಂತ ಎಲ್ಲರೂ ಮರಿಬಾರದು ಓಕೆ ಕೊರ್ನೆಲ್ಯನ ಮನೆಗೆ ಹೋಗೋಣ ಅಪೊಸ್ತಲ ಕೃತ್ಯ 10:44 ನಾವು ಓದುವಾಗ ಬಹಳ ಸ್ಪಷ್ಟವಾಗಿ ನಾವು ಅಲ್ಲಿ ಗಮನಿಸ್ತೇವೆ ಕೊರ್ನೆಲ್ಯನ ಮನೆಯಲ್ಲಿಯೂ ಕೂಡ ಈ ವಾಕ್ಯಗಳನ್ನ ಕೇಳಿ ಗಮನಿಸಬೇಕು ಈ ವಾಕ್ಯಗಳನ್ನ ಕೇಳಿದಾಗ ಅಲ್ಲಿ ಪವಿತ್ರಾತ್ಮ ದಾನದ ವಿಷಯವಾಗಿ ಅವರು ತಿಳ್ಕೊಂಡಾಗ ಏನಂತ ಗೊತ್ತಾ ಈ ಮಾತು ಅವನು ಇನ್ನೂ ಹೇಳುತ್ತಿರುವಾಗ ಅವನ ವಾಕ್ಯವನ್ನು ಕೇಳಿದ ಕೆಲವರ ಇಲ್ಲ ಕೊರ್ನೆಲ್ಯನ ಮನೆಯಲ್ಲಿದ್ದಂತ ಎಲ್ಲರ ಮೇಲೆ ಪವಿತ್ರಾತ್ಮ ವರವು ಇಳಿಯಿತು
ಎಲ್ಲರ ಮೇಲೆ, ಕೆಲವರ ಮೇಲೆ ಅಲ್ಲ, ಕೆಲವರ ಮೇಲೆ ಅಲ್ಲ, ವಿಶ್ವಾಸಿಯಾಗಿರುವ ನಿನಗೆ ನಿನ್ನ ಮೇಲೆ ಪರಿಶುದ್ಧಾತ್ಮನ ವರ ಇಡಿಯುವುದರ ಕುರಿತು ವಾಕ್ಯ ಹೇಳ್ತಾ ಇದೆ. ಇದು ಎಲ್ಲರಿಗಾಗಿರುವಂಥದ್ದು. ಯೇಸು ಸ್ವಾಮಿಯ ಹಿಂಬಾಲಕರಿಗೆ ಎಲ್ಲರಿಗಾಗಿ ಪರಲೋಕದ ಶಕ್ತಿ ಇದು ಕರ್ತನು ನಮಗೆ ಕೊಡುವಾತನಾಗಿದ್ದಾನೆ. ಪ್ರಿಯರೇ, ಇದು ಯೋಚಿಸುವಾಗ ಪರಿಶುದ್ಧಾತ್ಮನ ಒಂದು ವಿಷಯವಾಗಿ ಪೇತ್ರನ ಪ್ರಸಂಗ ಮಾಡ್ತಿರುವಾಗ ಅದು ಮುಖ್ಯವಾಗಿ ಪಂಚಾಶತಮ ದಿನದಲ್ಲಿ ನೋಡ್ರಿ, ಅಪೊಸ್ತಲಕೃತ್ಯ 2:17 ಅದೇ ಅವನು ಆ ಪ್ರವಾದನೆಯನ್ನು ಉಲ್ಲೇಖಿಸಿ, ಯೋವೇಲನ ಪ್ರವಾದನೆಯನ್ನು ಉಲ್ಲೇಖಿಸಿ ಹೇಳ್ತಾನೆ, ಕಡೆಯ ದಿವಸಗಳಲ್ಲಿ ನಾನು ತಿರುಗಿ ಎಲ್ಲ ಮನುಷ್ಯರ ಮೇಲೆ ನನ್ನ ಆತ್ಮವನ್ನ ಸೂರಿಸುವೆನು. ಕಡೆಯ ದಿವಸದಲ್ಲಿ ಎಲ್ಲ ಮನುಷ್ಯರ ಮೇಲೆ ಅದೇ ಪ್ರವಾದನೆ ಉಲ್ಲೇಖಿಸಲ್ಪಡುತ್ತದೆ. ಆ ಸಂದೇಶವನ್ನು ಅವನು ಮುಕ್ತಾಯಗೊಳಿಸುವಾಗ ಆತನು ಹೇಳ್ತಾನೆ, ಈ ವರ ನಿಮಗೂ ನಿಮ್ಮ ಮಕ್ಕಳಿಗೂ ಅನ್ನುವಂಥ ವಿಷಯವಾಗಿ ಅವನು ಪ್ರಸ್ತಾಪಿಸುವಂಥದ್ದನ್ನು ನಾವು ನೋಡ್ತೇವೆ. ಈ ಅನುಭವ ಇನ್ಫ್ಯಾಕ್ಟ್ ಯೇಸು ಸ್ವಾಮಿ ಹೇಳಿದ್ದು ಲೂಕನ ಸುವಾರ್ತೆ 11:9-10 ನೋಡ್ರಿ, ಹೀಗೆ ಹೇಳ್ತದೆ, ಹಾಗೆಯೇ ನಾನು ನಿಮಗೆ ಹೇಳುವುದೇನೆಂದ್ರೆ, ಬೇಡಿಕೊಳ್ಳ್ರೆ ನಿಮಗೆ ದೊರೆಯುವುದು, ಹುಡುಕಿರಿ ನಿಮಗೆ ಸಿಕ್ಕುವುದು, ತಟ್ಟಿರಿ ನಿಮಗೆ ತೆರೆಯುವುದು. ಯಾಕಂದ್ರೆ ಬೇಡಿಕೊಳ್ಳುವ ಪ್ರತಿಯೊಬ್ಬನು ಹೊಂದುವನು, ಹುಡುಕುವವನಿಗೆ ಸಿಕ್ಕುವುದು, ತಟ್ಟುವವನಿಗೆ ತೆರೆಯುವುದು. 13:13 ನೋಡ್ರಿ, 13:13 ಇನ್ಫ್ಯಾಕ್ಟ್, ಹಾಗಾದ್ರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆಯ ಪಾತ್ರಗಳನ್ನು ಕೊಡಬಲ್ಲವರಾದ್ರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನ ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮ ವರವನ್ನ ಕೊಡುವನಲ್ಲವೇ, ಪವಿತ್ರಾತ್ಮ ವರವನ್ನ ಕೊಡುವನಲ್ಲವೇ ಕೇವಲ ಬೇಡಿಕೊಳ್ಳುವವರಿಗೆ. ಈ ಅನುಭವ, ನೀನು ಬೇಡಿಕೊಳ್ಳುವಂತ ವ್ಯಕ್ತಿಯಾಗಿದ್ರೆ, ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಬೇಡಿಕೊಳ್ಳುವ ವ್ಯಕ್ತಿಯಾಗಿದ್ರೆ ಈ ಅನುಭವ ನಿನಗೆ. ಯಾಕಂದ್ರೆ ಇದು ಎಲ್ಲರಿಗಾಗಿರುವ, ಸಾಮಾನ್ಯವಾಗಿ ಎಲ್ಲರಿಗಾಗಿರುವ ಅನುಭವ, VIPಗಳಿಗಾಗಿರುವಂತದ್ದಲ್ಲ ಇದು, ಪಾಸ್ಟರ್ಸ್ಗಷ್ಟೇ ಅಲ್ಲ ಇದು, ಸೇವಕರಿಗಾಗಿ ಅಷ್ಟೇ ಅಲ್ಲ ಇದು, ಎಲ್ಲರಿಗಾಗಿ, ಎಲ್ಲರಿಗಾಗಿ ಕೊಡಲ್ಪಟ್ಟಿರುವಂತ ವರ ಇದು. ಓಕೆ, ನಾಲ್ಕನೇದು ಸಾಮಾನ್ಯ ವರ ಅಷ್ಟೇ ಅಲ್ಲ, ಇದು ಬಲದ ಅನುಭವ ಇದು. ಓಕೆ, ಅಭಿಷೇಕ ಅನ್ನುವಂಥದ್ದು ಇದು ಬಲದ ಅನುಭವ, ಇಟ್ಸ್ ಅನ್ ಎಕ್ಸ್ಪೀರಿಯನ್ಸ್ ಆಫ್ ಪವರ್. ಓಕೆ, ಮರಿಬಾರದು, ನೆನ್ಪಿಟ್ಕೊಳ್ರಿ, ಇದು ಇಟ್ಸ್ ಅ ಪವರ್ಫುಲ್ ಎಕ್ಸ್ಪೀರಿಯನ್ಸ್ ಅಭಿಷೇಕ ಅನ್ನುವಂಥದ್ದು, ಇದು ಶಕ್ತಿಶಾಲಿಯಾದ ಅನುಭವ, ನಾವು ಜೀವನ ಬದಲಾಯಿಸುವಂತ ಒಂದು ಅನುಭವ ಎಂಬುದನ್ನ ನಾವು ಗುರುತಿಸಬೇಕು. ಲೂಕನ ಸುವಾರ್ತೆ 24:49 ಆಗ ಇಗೋ ನನ್ನ ತಂದೆಯು ವಾಗ್ದಾನ ಮಾಡಿದಂತ ನಿಮಗೆ ಕಳುಹಿಸಿ ವಾಗ್ದಾನ ಮಾಡಿದ್ದನ್ನು ನಿಮಗೆ ಕಳುಹಿಸಿಕೊಡುತ್ತೇನೆ. ದೇವರು ಮೇಲನ ಲೋಕದಿಂದ ನಿಮಗೆ ಏನು ಹೊದಿಸ್ತಾನೆ? ಶಕ್ತಿಯನ್ನು ಹೊದಿಸುವ ತನಕ, ಶಕ್ತಿಯನ್ನು ಹೊದಿಸುವ ತನಕ, ವಿಶ್ವಾಸಿಯ ಮೇಲೆ ಬಲ, ಶಕ್ತಿಯನ್ನು ಹೊದಿಸುವ ತನಕ. ಓಕೆ, ನೀನು ಪರಿಶುದ್ಧಾತ್ಮ ಭರಿತನಾದ್ಮೇಲೆ ನಿನ್ನ ಜೀವಿತ ಹಳೆಯ ಜೀವಿತದಂತೆ ಉಳಿಯುವುದಿಲ್ಲ. ಓಕೆ, ನಾನು ನೆನ್ಪಿಟ್ಕೊಳ್ಬೇಕು. ಸೊ ನನ್ನೊಳಗೆ ಒಂದು ಶಕ್ತಿಶಾಲಿಯಾದ ದೇವರ ಸಾನ್ನಿಧ್ಯ ನನ್ನೊಳಗೆ ಕಾರ್ಯ ಮಾಡುತ್ತದೆ, ಬಂದು ನೆಲೆಸುತ್ತದೆ. ಇದು ಜೀವನ ಬದಲಾಯಿಸುವಂತ ಶಕ್ತಿಶಾಲಿಯಾದ ಅನುಭವ ಇದು. ಅನೇಕ ಜನರು ಇದನ್ನ ಅನುಭವಿಸ್ತಾ ಇದ್ದಾರೆ. ಓಕೆ, ಇದನ್ನ ಪರಿಶುದ್ಧಾತ್ಮನ ವಿಷಯವಾಗಿ, ಅಭಿಷೇಕದ ವಿಷಯವಾಗಿ ಅಪೊಸ್ತಲ ಕೃತ್ಯ 1:8 ಕೂಡ ನಾವು ಅದರ ಪ್ರಸ್ತಾಪ ನೋಡ್ತೇವೆ. ಅನೇಕರಿಗೆ ಗೊತ್ತಿರುವ ವಚನ ಅದು. ಆದ್ರೆ ಪವಿತ್ರಾತ್ಮ ನಿಮ್ಮ ಮೇಲೆ ಬರಲು ನೀವು ಬಲವನ್ನ ಹೊಂದಿ, ಏನ್ ಹೊಂದುವಿರಿ? ಬಲವನ್ನ ಹೊಂದಿ, ಬಲದ ಅನುಭವ. ಓಕೆ, ಶಕ್ತಿಯನ್ನು, ಶಕ್ತಿಯಿಂದ ಹೊಂದಿಸಲ್ಪಡುದು. ಸೊ ಇಟ್ಸ್ ಎ ಲೈಫ್ ಚೇಂಜಿಂಗ್ ಎಕ್ಸ್ಪೀರಿಯನ್ಸ್, ಇಟ್ಸ್ ಎ ಲೈಫ್ ಚೇಂಜಿಂಗ್ ಎಕ್ಸ್ಪೀರಿಯನ್ಸ್, ಇಟ್ ಇಸ್ ಎ ನಾರ್ಮಲ್ ಎಕ್ಸ್ಪೀರಿಯನ್ಸ್, ಇಟ್ ಇಸ್ ಸಬ್ಸಿಕ್ವೆಂಟ್ ಎಕ್ಸ್ಪೀರಿಯನ್ಸ್ ಆಫ್ಟರ್ ದ ಸಾಲ್ವೇಷನ್, ಅಂಡ್ ಇಟ್ ಇಸ್ ಅ ಬಿಬ್ಲಿಕಲ್ ಎಕ್ಸ್ಪೀರಿಯನ್ಸ್. ಓಕೆ, ಈ ವಿಷಯ ನಾವು ವಿಶೇಷವಾಗಿ ಗುರುತಿಸಿ, ಅದರ ಜೊತೆಗೆ ಪ್ರಿಯರೇ, ಇಟ್ ಈಸ್ ಅ ನೆಸೆಸರಿ ಎಕ್ಸ್ಪೀರಿಯನ್ಸ್ ಕೂಡ. ಓಕೆ, ಇದು ಅವಶ್ಯಕ. ಪರಿಶುದ್ಧಾತ್ಮನ ಅಭಿಷೇಕ ಅನ್ನುವಂಥದ್ದು ಇದು ಪ್ರತಿಯೊಬ್ಬರ ಅವಶ್ಯವಾದ ಅನುಭವ. ಓಕೆ, ಇದು ನನಗೆ ನಡೀತದೆ ಅಂತ ಹೇಳಕ್ ಬರಲ್ಲ. ಓಕೆ, ಇದು ಪ್ರತಿಯೊಬ್ಬರಿಗೂ ಅವಶ್ಯವಾಗಿರುವ ಅನುಭವ. ಯಾಕೆ ಹೇಳ್ತೇವೆ ನೋಡ್ರಿ, ಅದೇ ಲೂಕ 24:49 ಶಿಷ್ಯರಿಗೆ ಆತನು ಹೇಳಿದಾಗ
ಓಕೆ ಇಗೋ ನನ್ನ ತಂದೆಯು ವಾಗ್ದಾನ ಮಾಡಿದ್ದನ್ನು ನಿಮಗೆ ಕಳುಹಿಸಿಕೊಡುತ್ತೇನೆ ದೇವರು ಮೇಲನ ಲೋಕದಿಂದ ನಿಮಗೆ ಶಕ್ತಿಯನ್ನು ಹೊದಿಸುವ ತನಕ ಈ ಪಟ್ಟಣದಲ್ಲೇ ಕಾದುಕೊಂಡಿರಿ ಓಕೆ ಶಿಷ್ಯರು ಅಭಿಷೇಕ ಹೊಂದುವುದಕ್ಕಾಗಿ ಶಕ್ತಿಯಿಂದ ಹೊದಿಸಲ್ಪಡುವುದಕ್ಕಾಗಿ ಅಲ್ಲಿಯೇ ಇರಬೇಕು ಅನ್ನುವ ಆಜ್ಞೆಯ ಆತನು ಮಾತನಾಡ್ತಾ ಇದ್ದಾನೆ ಸೊ ಈ ಆದ್ರಿಂದ ಶಿಷ್ಯರಿಗೆ ಈ ಅನುಭವದ ಅವಶ್ಯಕತೆ ಇದ್ರೆ ನಮ್ಮೆಲ್ಲರಿಗೂ ಅದರ ಅವಶ್ಯಕತೆ ಉಂಟು ಯಾರು ನಾನು ಬೇಕಾಗಿಲ್ಲ ಅಂತ ಹೇಳಕ್ ಸಾಧ್ಯ ಇಲ್ಲ ಓಕೆ ಇದೇ ಈ ಅನುಭವದ ವಿಶೇಷತೆ ಅಭಿಷೇಕ ಯಾಕೆ ಅಂತಂದ್ರೆ ಬೈಬಲ್ನಲ್ಲಿ ಪ್ರಸ್ತಾಪಿಸಿರುವಂಥದ್ದು ಇದು ರಕ್ಷಣೆ ಅನುಭವದ ನಂತರ ಆಗುವಂಥದ್ದು ಇದು ಒಂದು ಸಾಮಾನ್ಯ ವಿಶ್ವಾಸಿಗಾಗಿರುವಂತಹ ಅನುಭವ ಇದು ಇದು ಬಲದ ಅನುಭವ ಜೀವನ ಬದಲಾಯಿಸುವಂತಹ ಬಲದ ಅನುಭವ ಇದು ಅವಶ್ಯವಾದ ಅನುಭವ ಓಕೆ ಇದನ್ನ ತಿಳ್ಕೊಂಡ ಮೇಲೆ ನಾವು ಮಹತ್ವದ ಎರಡನೆಯ ಒಂದು ಹಂತ ಅಥವಾ ಎರಡನೇ ವಿಷಯ ನಾವು ನೋಡ್ಲಿಕ್ಕೆ ಹೋಗೋಣ ಪರಿಶುದ್ಧಾತ್ಮನ ಅಭಿಷೇಕ ಅಥವಾ ಅದರ ಈ ಒಂದು ಅನುಭವದ ಅವಶ್ಯಕತೆ ಏನಪ್ಪ ಓಕೆ ಕೆಲವು ವಿಷಯ ನಾವು ತಿಳ್ಕೊಂಡು ಈ ಅಧ್ಯಯನ ಮುಕ್ತಾಯಗೊಳಿಸೋಣ ನಾನು ಅನಿಸ್ತೇನೆ ನಿಮ್ಮಲ್ಲಿ ಅನೇಕರಿಗೆ ಇದರ ಒಂದು ಮಹತ್ವ ಅರಿತಾ ಇದ್ದೀರಿ ಎಂಬುದಾಗಿ ಯಾಕೆ ಇದರ ಮಹತ್ವವೇನು ಓಕೆ ಪರಿಶುದ್ಧಾತ್ಮನ ಅಭಿಷೇಕದ ಮಹತ್ವ ಓಕೆ ಮಹತ್ವ ದಿ ಇಂಪಾರ್ಟೆನ್ಸ್ ಆಫ್ ದಿ ಬ್ಯಾಪ್ಟಿಸಮ್ ಇನ್ ದ ಹೋಲಿ ಸ್ಪಿರಿಟ್ ಓಕೆ ಮಹತ್ವವೇನು ಕೆಲವರು ಈಗಾಗಲೇ ಹೇಳ್ತಿರ್ಬೋದು ಯಾಕೆ ಇದ್ರ ಬಗ್ಗೆ ಮಹತ್ವ ಕೊಡ್ತಾ ಇದ್ದೀರಿ ನಾನು ಯಾಕೆ ಅಭಿಷೇಕ ಹೊಂದಬೇಕು ಕಳೆದ ದಿವಸ ಇದರ ವೈಯಕ್ತಿಕ ಜೀವಿತದಲ್ಲಿ ಆಗುವ ಲಾಭಗಳನ್ನು ನಾವು ತಿಳ್ಕೊಂಡಿದ್ದೇವೆ ಪ್ರಿಯರೇ ಇದರ ಮಹತ್ವವನ್ನು ತಿರುಗಿ ನಾನು ನಾಲ್ಕು ವಿಷಯಗಳಿಂದ ನಿಮ್ಮ ಗಮನಕ್ಕೆ ತರ ಬಯಸ್ತೇನೆ ಫೋರ್ ಥಿಂಗ್ಸ್ ದಟ್ ಅ ಬಿಲೀವರ್ ರಿಸೀವ್ಸ್ ಬಿಕಾಸ್ ಆಫ್ ಹಿಸ್ ಬ್ಯಾಪ್ಟಿಸಮ್ ಇನ್ ದ ಹೋಲಿ ಸ್ಪಿರಿಟ್ ಓಕೆ ಮೊದಲನೆಯದಾಗಿ ನಿನ್ನ ಜೀವಿತದಲ್ಲಿ ನೀನು ಹೆಚ್ಚು ಫಲ ಕೊಡಲಿಕ್ಕೆ ಸಾಧ್ಯ ಓಕೆ ಅಭಿಷೇಕ ಹೊಂದಿರುವಂಥದ್ದು ಎಫೆಕ್ಟಿವ್ನೆಸ್ ಹೆಚ್ಚಾಗ್ತದೆ ಓಕೆ ನಿನ್ನ ಒಂದು ಎಫೆಕ್ಟಿವ್ನೆಸ್ ಪರಿಶುದ್ಧಾತ್ಮನ ಬಲದಿಂದ ನೀನು ಎಫೆಕ್ಟಿವ್ ಆಗುವಂಥದ್ದು ಹೆಚ್ಚಾಗ್ತದೆ ಯಾಕೆ ಏನು ಇದರ ಅರ್ಥ ಈ ಎಫೆಕ್ಟಿವ್ನೆಸ್ ಎಂಬುದಾಗಿ ಹೇಳುವಾಗ ಯಾವ ವಿಷಯದಲ್ಲಿ ನೀನು ಹೆಚ್ಚು ಫಲ ಕೊಡುತ್ತೀ ಮೂರು ಕ್ಷೇತ್ರಗಳಿಗೆ ಓಕೆ ಹೆಚ್ಚು ಫಲಕಾರಿ ಅಂತ ಹೇಳುವಾಗ ಮತ್ತೆ ಮೂರು ಅಂಶಗಳಲ್ಲಿ ನೀನು ಫಲ ಕೊಡುತ್ತೀ ಓಕೆ ಬಹಳ ಸ್ಪಷ್ಟವಾಗಿ ನಾವು ಗಮನಿಸಬೇಕು ಮೊದಲನೆಯದಾಗಿ ನನಗೆ ಸಾಕ್ಷಿಯಾಗಲು ಬಲ ಸಿಗ್ತದೆ ಸಾಕ್ಷಿಯಾಗುವುದಕ್ಕಾಗಿ ನಾನು ವಿಶೇಷವಾಗಿ ಅಪೊಸ್ತಲ ಕೃತಿ ಮೊದಲನೇ ಅಧ್ಯಾಯ ಎಂಟನೇ ವಚನ ಓದುವಾಗ ಈ ವಿಷಯ ನೋಡ್ತೇವೆ ನಾವು ಪರಿಶುದ್ಧ ಆತ್ಮನು ನಮ್ಮ ಮೇಲೆ ಬರಲು ಏನಾಗ್ತದೆ ವಾಕ್ಯ ಹೇಳು ಆದರೆ ಪವಿತ್ರಾತ್ಮ ನಮ್ಮ ಮೇಲೆ ಬರಲು ಬಲವನ್ನು ಹೊಂದಿ ಯೆರೂಸಲೇಮ್ ಯೂದಾಯ ಸಮಾರ್ಯ ಸೀಮೆಗಳಲ್ಲಿ ಭೂಲೋಕದ ಕಟ್ಟಕಡೆವರೆಗೂ ನಾವು ಏನಾಗ್ತೇವೆ ಸಾಕ್ಷಿಗಳು ಸಾಕ್ಷಿ ಆಗುವ ಉತ್ಸಾಹವಿರುತ್ತದೆ ಸಾಕ್ಷಿ ಆಗುವ ಸಾಮರ್ಥ್ಯ ಬರುತ್ತದೆ ಸಾಕ್ಷಿಯ ವಿಷಯದಲ್ಲಿ ಮತ್ತು ಈ ಸಾಕ್ಷಿಯಾಗುವಂಥದ್ದು ಸ್ಥಳೀಯವಾಗಿ ಅಷ್ಟೇ ಅಲ್ಲ ಜಾಗತಿಕವಾಗಿಯೂ ಕೂಡ ಇದರ ಸಾಧ್ಯತೆ ಪರಿಶುದ್ಧಾತ್ಮ ಭರಿತರಾಗುವಾಗ ನಾವು ಹೊಂದುತ್ತೇವೆ ಎರಡನೆಯದು ಫಲ ಎರಡನೆಯ ಕ್ಷೇತ್ರ ಒಂದು ಸಾಕ್ಷಿಯ ವಿಷಯದಲ್ಲಿ ಎರಡನೆಯದು ಪ್ರಾರ್ಥನೆಯ ವಿಷಯದಲ್ಲಿ ಓಕೆ ಪ್ರಾರ್ಥನೆಯ ಜೀವಿತದಲ್ಲಿ ನಾವು ಹೆಚ್ಚು ಫಲ ಕೊಡ್ತೇವೆ ಪ್ರಾರ್ಥನೆ ಓಕೆ ಉದಾಹರಣೆ ಏನು ಆಧಾರಪ್ಪ ಈ ಪ್ರಾರ್ಥನೆ ವಿಷಯದಲ್ಲಿ ಅಂತ ಯಾಕೆ ಹೇಳ್ತಾ ಇದ್ದೇವೆ ಗಮನಿಸ್ರಿ ಅನೇಕ ಸಾರಿ ಅಪೊಸ್ತಲರ ಕೃತ್ಯದಲ್ಲಿ ನಾವು ನೋಡುವಂಥ ವಿಷಯ ಇದು ಓಕೆ ಪರಿಶುದ್ಧಾತ್ಮನಿಂದ ಅಭಿಷೇಕಿಸಲ್ಪಟ್ಟವರೆಲ್ಲ ಬಲವಾಗಿ ಪ್ರಾರ್ಥಿಸ್ತಿದ್ರು ಬಲವಾಗಿ ಪ್ರಾರ್ಥಿಸ್ತಿದ್ರು ಬೈಬಲ್ ಬಹಳ ಸ್ಪಷ್ಟವಾಗಿ ಹೇಳುತ್ತದೆ ಓಕೆ ಅದು ವಿಶ್ವಾಸಿಗಳು ಆತ್ಮ ಭರಿತರಾದರ ಅದರ ವಿಷಯವಾಗಿ ಬೈಬಲ್ ಬಹಳ ಸ್ಪಷ್ಟವಾಗಿ ಹೇಳ್ತದೆ ಆ ಪಂಚಾಶತಮ ದಿನದಿಂದ ಆದಂತ ಘಟನೆಯ ನಂತರ ಅಪೊಸ್ತಲ ಕೃತ್ಯ ಎರಡನೇ ಅಧ್ಯಾಯ 42ನೇ ವಚನ ಏನು ಹೇಳ್ತದೆ ಅಲ್ಲಿ ನೋಡ್ರಿ ಇವರು ಅಪೊಸ್ತಲರ ಬೋಧನೆಯನ್ನು ಕೇಳುವುದರಲ್ಲಿಯೂ ಸಹೋದರ ನ್ಯೂನತೆಯಲ್ಲಿಯೂ ರೊಟ್ಟಿ ಮುರಿಯುವುದರಲ್ಲಿಯೂ ಪ್ರಾರ್ಥನೆಗಳಲ್ಲಿ ಅಭಿಷಕ್ತ ಜೀವನದ ಆಶೀರ್ವಾದ ನಿನ್ನ ಆಸಕ್ತಿ
ಆತ್ಮ ಭರಿತ ಜೀವಿತದ ವಿಶೇಷ ಆಶೀರ್ವಾದ ಪ್ರಾರ್ಥನೆಯಲ್ಲಿ ಬಲ ಬರ್ತದೆ ಇಲ್ಲಾಂದ್ರೆ ಬಲಹೀನ ಪ್ರಾರ್ಥನೆ ಏನು ಪ್ರಾರ್ಥನೆ ಮಾಡಬೇಕು ಗೊತ್ತಿಲ್ಲ ಏನೇನೋ ಅವಲಂಬಿಸಿ ಪ್ರಾರ್ಥಿಸುವಂಥದ್ದು ಆದರೆ ಇಲ್ಲ ಪೇತ್ರ ಯೋಹಾನರು ಅಪೊಸ್ತಲ ಕೃತ್ಯ ಮೂರನೇ ಅಧ್ಯಾಯ ಮೊದಲನೇ ವಚನ ನೋಡ್ರಿ ಅವರ ಆಸಕ್ತಿ ಯಾವುದಕ್ಕಿದೆ ಮೂರನೇ ಅಧ್ಯಾಯ ಮೊದಲನೇ ವಚನ ಒಂದಾನೊಂದು ದಿವಸ ಪೇತ್ರ ಯೋಹಾನರು ಮಧ್ಯಾಹ್ನದ ಮೂರು ಗಂಟೆಗೆ ನಡೆಯತಕ್ಕ ಪ್ರಾರ್ಥನೆಗಳಿಗಾಗಿ ಅವ್ರು ಹೋಗ್ತಾ ಇದ್ದಾರೆ ಪ್ರಾರ್ಥನೆಗಳಿಗಾಗಿ ಸೊ ಈ ರೀತಿಯಾದಂತಹ ಪ್ರಾರ್ಥನೆ ನಾವು ಅಪೊಸ್ತಲ ಕೃತ್ಯ ನಾಲ್ಕನೇ ಅಧ್ಯಾಯ 23-31 ವಚನ ಓದುವಾಗ ಆ ಒಂದು ಬಲವಾದ ಆತ್ಮ ಭರಿತ ಪ್ರಾರ್ಥನೆ ನಿಮಿತ್ತ 4:4 ಓದುವಾಗ 5,000 ಜನ ಅಲ್ಲಿ ನಂಬಿಕೆಯಲ್ಲಿ ಇರುವಂಥದ್ದು ಬರುವಂಥದ್ದು ಆತ್ಮ ಭರಿತರಾಗಿರುವಂಥದ್ದನ್ನು ನಾವು ನೋಡ್ತೇವೆ ಅಲ್ಲಿ ಬೆಳವಣಿಗೆ ಆಗುವಂಥದ್ದನ್ನು ಆತ್ಮಭರಿತ ಪ್ರಾರ್ಥನೆಯ ಜೀವಿತದಿಂದ ನೋಡ್ತೇವೆ ಪ್ರಿಯರೇ ನಿಜವಾಗ್ಲೂ ಪ್ರಾರ್ಥನೆಯಲ್ಲಿ ನಾವು ಬಿಡುಗಡೆಯನ್ನು ಅನುಭವಿಸಲಿಕ್ಕೆ ಸಾಧ್ಯ ಜಯವನ್ನು ಅನುಭವಿಸಲಿಕ್ಕೆ ಸಾಧ್ಯ ಯಾವಾಗ ಗೊತ್ತಾ ಆತ್ಮಭರಿತರಾಗಿ ಪ್ರಾರ್ಥಿಸುವಾಗ ಗ್ರೇಟರ್ ಫ್ರೀಡಮ್ ಎಫೆಕ್ಟಿವ್ನೆಸ್ ಅಂಡ್ ಪವರ್ ವಿಲ್ ಬಿ ಎಕ್ಸ್ಪೀರಿಯನ್ಸ್ಡ್ ಇನ್ ಪ್ರೇಯರ್ ವೆನ್ ಯು ಆರ್ ಫಿಲ್ಡ್ ವಿತ್ ದ ಹೋಲಿ ಸ್ಪಿರಿಟ್ ಮೂರನೇದಾಗಿ ನಾವು ಆತ್ಮನ ವರಗಳನ್ನು ಉಪಯೋಗಿಸುವಂತಹ ಸಾಧ್ಯತೆ ಓಕೆ ನಾವು ಹೆಚ್ಚು ಫಲ ಕೊಡೋದಕ್ಕಾಗಿ ನಮ್ಮ ಸಾಕ್ಷಿ ನಮ್ಮ ಪ್ರಾರ್ಥನೆ ಮತ್ತು ನಮಗೆ ಕೊಡಲ್ಪಟ್ಟ ವರಗಳು ಆತ್ಮೀಕ ವರಗಳು ಆತ್ಮ ಭರಿತರಿಗೆ ಕೊಡಲ್ಪಡ್ತವೆ ಓಕೆ ಆತ್ಮ ಭರಿತ ಜನರಿಗೆ ಆತ್ಮನ ವರಗಳು ಕೊಡಲ್ಪಡ್ತವೆ ಓಕೆ ಇದು ನಾವು ಹೇಳುವಾಗ ಪರಿಶುದ್ಧ ಆತ್ಮನು ಪರಿಶುದ್ಧಾತ್ಮ ಭರಿತರಲ್ಲಿ ನೆಲೆಸಿರುವುದರಿಂದ ಪರಿಶುದ್ಧಾತ್ಮನು ಪರಿಶುದ್ಧಾತ್ಮ ಭರಿತರಲ್ಲಿ ನೆಲೆಸಿರುವುದರಿಂದ ಪರಿಶುದ್ಧಾತ್ಮನು ಸ್ವಾಭಾವಿಕವಾಗಿ ಅವರಿಗೆ ವರಗಳನ್ನು ಕೊಡುವಂಥದ್ದನ್ನು ನಾವು ಗಮನಿಸಬಹುದು ಯಾಕಂದ್ರೆ ಪರಿಶುದ್ಧಾತ್ಮನ ಅಲ್ಲೇ ಅಲ್ಲಿ ನೆಲೆಸಿದ್ದಾನೆ ತುಂಬಿ ತುಳುಕುವ ಹಾಗೆ ಆ ವಿಶ್ವಾಸಿಗಳಲ್ಲಿ ಅಭಿಷೇಕಿಸಿ ತುಂಬಿಸಿ ಅಲ್ಲಿ ನೆಲೆಸಿದ್ದಾನೆ ಸಾಮಾನ್ಯವಾಗಿ ಆತನು ನೆಲೆಸಿರುವುದರಿಂದ ವರಗಳು ಅಲ್ಲಿ ಕಾರ್ಯ ಮಾಡಲಿಕ್ಕೆ ಯು ವಿಲ್ ಹ್ಯಾವ್ ಅ ಸ್ಪಿರಿಚುವಲ್ ಸೆನ್ಸಿಟಿವ್ ಲೈಫ್ ಯೋಚಿಸಿ ಸ್ಪಿರಿಚುವಲಿ ಸೆನ್ಸಿಟಿವ್ ಲೈಫ್ ನಿಮಗೆ ಆ ಸೂಕ್ಷ್ಮತೆ ಬರ್ತದೆ ಓಕೆ ಆತ್ಮೀಕವಾಗಿ ನೀನು ಆ ಸೂಕ್ಷ್ಮತೆಯನ್ನು ಹೊಂದುತ್ತಿ ಓಕೆ ಸೂಕ್ಷ್ಮತೆ ಓಕೆ ಸೂಕ್ಷ್ಮತೆಯನ್ನ ನೀನು ಹೊಂದುತ್ತಿ ಈ ಮಾತು ಯಾಕೆ ಹೇಳ್ತಾ ಇದ್ದೇನೆ ಯಾವ ವಿಷಯದಲ್ಲಿ ನಾನು ಸೂಕ್ಷ್ಮತೆಯನ್ನು ಹೊಂದುತ್ತೇನೆ ತಿರುಗಿ ನಾನು ಮೂರು ವಿಷಯಗಳಲ್ಲಿ ಸೂಕ್ಷ್ಮತೆಯನ್ನು ಹೊಂದುತ್ತೇನೆ ಓಕೆ ಮೂರು ವಿಷಯಗಳಲ್ಲಿ ನಾನು ಸೂಕ್ಷ್ಮತೆಯನ್ನು ಹೊಂದುತ್ತೇನೆ ಮೊದಲನೆಯದ್ದು ಯೋಹಾನ 16:8 ಹೇಳೋ ಪ್ರಕಾರ ನೋಡ್ರಿ ವಚನ ಹೇಳುವಂತೆ ನೀವು ಗಮನಿಸಿರ್ಬೇಕು ಯೋಹಾನ 16:8 ತಿಳಿಸ್ತದೆ ನಮಗೆ ಏನಂದ್ರೆ ಪರಿಶುದ್ಧಾತ್ಮನು ಅಥವಾ ಈ ಸಹಾಯಕನು ಬರುವಾಗ ಏನಾಗ್ತದೆ ಆತನು ಬಂದು ಪಾಪ ನೀತಿ ನ್ಯಾಯ ತೀರ್ವಿಕೆಯ ವಿಷಯಗಳಲ್ಲಿ ಲೋಕಕ್ಕೆ ಅರುಹನ್ನು ಹುಟ್ಟಿಸುವನು ಅರುಹನ್ನು ಹುಟ್ಟಿಸುವನು ಸೊ ಪರಿಶುದ್ಧಾತ್ಮ ಭರಿತನಾಗುವಾಗ ನೀನು ಪಾಪದ ವಿಷಯದಲ್ಲಿ ಸೂಕ್ಷ್ಮವಾಗುತ್ತೆ ನಿನ್ನ ಸ್ವಂತ ಜೀವಿತದಲ್ಲಿ ಪಾಪದ ವಿಷಯದಲ್ಲಿ ನೀನು ಸೂಕ್ಷ್ಮವಾಗುತ್ತೆ ಒಂದು ಸಾರಿ ನೀನು ಅಭಿಷೇಕ ಹೊಂದಿದ ಮೇಲೆ ದೇವರ ಚಿತ್ತವನ್ನು ಉಲ್ಲಂಘಿಸುವಂತ ಕಾರ್ಯ ಮಾಡುವಾಗ ನಿನ್ನೊಳಗೆ ಸೂಕ್ಷ್ಮವಾಗಿ ಅದು ಅರಿವಿಗೆ ಬರ್ತದೆ ಮೊದಲು ಅರಿವಿಗೆ ಬರ್ತಿರ್ಲಿಲ್ಲ ಏನ್ ಬೇಕಾದ್ ಮಾಡಿದ್ರು ಬೆಡ್ ಬಿದ್ದವರ ಹಾಗೆ ಏನಾದ್ರೂ ನಡೀತಿತ್ತು ಆದ್ರೆ ಈಗ ಅಭಿಷೇಕವಾಗುವಾಗ ಆಗೋದಿಲ್ಲ ಪರಿಶುದ್ಧಾತ್ಮನು ನಿನಗೆ ಆ ಸೂಕ್ಷ್ಮ ಅರಿವು ಕೊಡ್ತಾನೆ ಎರಡನೇದು ದೇವರ ಸಾನ್ನಿಧ್ಯದ ವಿಷಯದಲ್ಲಿ ಓಕೆ ಒಂದು ಪಾಪದ ವಿಷಯದಲ್ಲಿ ಸೂಕ್ಷ್ಮತೆ ಎರಡನೇದು ದೇವರ ವಿಷಯದಲ್ಲಿ ಸೂಕ್ಷ್ಮತೆ ದೇವರ ಸಾನ್ನಿಧ್ಯದ ವಿಷಯದಲ್ಲಿ ದೇವರ ಪ್ರಸನ್ನತೆಯ ವಿಷಯದಲ್ಲಿ ಸೂಕ್ಷ್ಮತೆ ಪ್ರಿಯರೇ ನಾವು ಪಾಪದ ಒಂದು ವಿಷಯದಲ್ಲಿ ಸೂಕ್ಷ್ಮತೆ ಅಷ್ಟೇ ಅಲ್ಲ ದೇವರ ಕೆಲಸ ಏನಾಗ್ತಾ ಇದೆ ದೇವರು ಮಾಡುತ್ತಿರುವ ಕೆಲಸಗಳ ಕುರಿತು ಮಾಡುತ್ತಿರುವ ಕ್ರಿಯೆಗಳ ಕುರಿತು ಸೂಕ್ಷ್ಮವಾಗ್ತೇವೆ ಪೌಲನ ನೋಡ್ರಿ ಮೊದಲನೇ ಕೊರಿಂಥ 2:12 ವಚನ ಆ ವಚನ ಓದುವಾಗ ನಾವು ಪ್ರಾಪಂಚಿಕ ಆತ್ಮವನ್ನು ಹೊಂದದೆ ದೇವರು ನಮಗೆ ದಯಪಾಲಿಸಿರುವ ಕೃಪಾವರಗಳನ್ನು ತಿಳ್ಕೊಳ್ಳುವುದಕ್ಕಾಗಿಯೇ
ದೇವರಿಂದ ಬಂದ ಆತ್ಮವನ್ನು ಹೊಂದಿದ್ದೇವೆ. ಗಮನಿಸ್ತಾ ಇದ್ದೀರಾ, ನಮಗೆ ನಾವು ಪ್ರಾಪಂಚಿಕ ಆತ್ಮವನ್ನು ಹೊಂದದೆ ದೇವರು, ವೆರಿ ಇಂಪಾರ್ಟೆಂಟ್, ದೇವರು ನಮಗೆ ದಯಪಾಲಿಸಿರುವ ಕೃಪಾವರಗಳನ್ನ ತಿಳ್ಕೊಳ್ಳುವುದಕ್ಕಾಗಿ, ಅಂದ್ರೆ ದೇವರ ಕಾರ್ಯ ಏನಾಗ್ತಾ ಇದೆ ಅದರ ಅರಿವು ಹೊಂದುವುದಕ್ಕಾಗಿಯೇ ಆ ಆತ್ಮವನ್ನ ಹೊಂದಿದ್ದೇವೆ. ಪೌಲನು ಹೇಳ್ತಾ ಇದ್ದಾರೆ ವಚನದಲ್ಲಿ. ಓಕೆ, ಸೊ ದೇವರ ಕಾರ್ಯಗಳ ಕುರಿತು ಅರಿವು ಬರುತ್ತದೆ. ರೋಮಾ 8:16 ನೋಡ್ರಿ. ಓಕೆ, ಪರಿಶುದ್ಧಾತ್ಮ ಭರಿತನಾದಂತ ವ್ಯಕ್ತಿ ಏನಾಗ್ತದೆ, ನಾವು ದೇವರ ಮಕ್ಕಳಾಗಿದ್ದೇವೆಂಬುದಕ್ಕೆ ಪವಿತ್ರಾತ್ಮನೇ ನಮ್ಮ ಆತ್ಮದೊಂದಿಗೆ ಸಾಕ್ಷ್ಯ ಒಳಗೆ ಹೇಳ್ತಾನೆ, ನೀನು ದೇವರ ಮಗ, ನೀನು ದೇವರ ಮಗಳು, ನೀನು ದೇವರ ಮಗ, ನೀ ದೇವರ ಮಗಳು. ಸೊ ದೇವರ ವಿಷಯದಲ್ಲಿ ನೀನು ಸೂಕ್ಷ್ಮವಾಗುತ್ತೆ, ಪಾಪದ ವಿಷಯದಲ್ಲಿ ನೀನು ಸೂಕ್ಷ್ಮವಾಗುತ್ತೆ. ಅಷ್ಟು ಅದರ ಜೊತೆಗೆ ನೀನು ಇನ್ನೊಂದು ಸಹ ಸಾಧ್ಯ, ನೀನು ಇತರರ ಒಂದು ಇತರರ ಬಗ್ಗೆಯೂ ಕೂಡ ಓಕೆ ಸೂಕ್ಷ್ಮವಾಗುತ್ತೆ. ವಿಶೇಷವಾಗಿ ಯೇಸು ಸ್ವಾಮಿ ಆ ಜನಸಮೂಹವನ್ನು ನೋಡಿದಾಗ, ಕುರುಬನಿಲ್ಲದ ಕುರಿಗಳು, ದಾದಿ ದಾರಿ ತಪ್ಪಿರುವಂತ ಜನರನ್ನು ಆತನ ನೋಡಿದಾಗ ಆತನ ಮನ ಮರುಗಿ ಕನಿಕರಿಸಿದನು, ಕನಿಕರ ಪಟ್ಟಣ ಎಂಬುದಾಗಿ ವಾಕ್ಯ ನೋಡ್ತೇವೆ. ಅದು ಆತ್ಮ ಭರಿತ ಜೀವಿತದ ಸಂಕೇತ. ಮತ್ತೊಬ್ಬರ ಕಷ್ಟವನ್ನ ನೋಡುವಾಗ ಸುಮ್ಮನೆ ಕೂತ್ಕೊಳ್ಳೋದಕ್ಕಾಗುವುದಿಲ್ಲ. ಇದು ಪರಿಶುದ್ಧಾತ್ಮ ಭರಿತ ಜೀವಿತದ ಒಂದು ಮಹತ್ವದ ಪ್ರಭಾವ. ಓಕೆ, ಸೊ ಸೂಕ್ಷ್ಮತೆ ಅಷ್ಟೇ ಅಲ್ಲ, ಮೂರನೆಯದು ಇಲ್ಲಿ ನಾವು ಗಮನಿಸಬೇಕಾದದ್ದು, ನಮ್ಮ ಜೀವಿತದಲ್ಲಿ ಅತಿ ವಿಶೇಷವಾದಂಥದ್ದು ಇನ್ನೊಂದು ಆಗುವಂಥದ್ದು ಆತ್ಮಿಕ ತಿಳುವಳಿಕೆ ಹೆಚ್ಚಾಗ್ತದೆ. ಓಕೆ, ನಮ್ಮ ಜೀವಿತದಲ್ಲಿ ಪರಿಶುದ್ಧಾತ್ಮ ಭರಿತರು ನಾವು ಆಗುವಾಗ ಆತ್ಮಿಕ ತಿಳುವಳಿಕೆ ನಮಗೆ ಹೆಚ್ಚಾಗ್ತದೆ. ವಿಶೇಷವಾಗಿ ಕ್ರಿಸ್ತೀಯ ಜೀವಿತದಲ್ಲಿ ಇದು ಬಹಳ ಬಹಳ ಅದ್ಭುತವಾದ ಅನುಭವ. ಈ ಮಾತು ಹೇಳ್ತಿರುವಾಗ ಗಮನಿಸೋಣ, ವಿಶೇಷವಾಗಿ ದೇವರ ವಾಕ್ಯ ತಿಳ್ಕೊಳ್ಳುವಂಥದ್ರಲ್ಲಿ ತಿಳುವಳಿಕೆ ಹೆಚ್ಚಾಗ್ತದೆ. ಮೊದಲನೇ ಕುರಿಂಥ 2:14 ನೋಡೋಣ. ನಾ ಆತ್ಮಿಕ ತಿಳುವಳಿಕೆ ಎಂಬುದಾಗಿ ಹೇಳುವಾಗ ವಾಕ್ಯಕ್ಕೆ ಸಂಬಂಧಪಟ್ಟಂತೆ ಮೊದಲನೇ ಕುರಿಂಥ ಅದರ 2:14 ವಚನ ಹೇಳ್ತದೆ, ಪ್ರಾಕೃತ ಮನುಷ್ಯನು ದೇವರಾತ್ಮನ ವಿಷಯಗಳನ್ನ ಬೇಡವೆನ್ನುತ್ತಾನೆ, ಅವು ಅವನಿಗೆ ಹುಚ್ಚು ಮಾತಾಗಿ ತೋರುತ್ತದೆ, ಅವು ಆತ್ಮ ವಿಚಾರದಿಂದ ತಿಳಿಯತಕ್ಕವುಗಳಾಗಿರಲಾಗಿ ಅವುಗಳನ್ನು ಗ್ರಹಿಸಲಾರನು. ಆತ್ಮ ವಿಚಾರದಿಂದ ತಿಳಿಯತಕ್ಕವುಗಳಾಗಿರಲಾಗಿ, ಆತ್ಮ ವಿಚಾರದಿಂದ ತಿಳಿಯತಕ್ಕವುಗಳಾಗಿರಲಾಗಿ, ಓಕೆ, ಆತ್ಮ ವಿಚಾರ ಪರಿಶುದ್ಧಾತ್ಮನ ವಿಷಯ ಒಂದು ಪರಿಶುದ್ಧಾತ್ಮನ ಕಾರ್ಯದಿಂದ ನಾವು ತಿಳ್ಕೊಳ್ಳುವುದಕ್ಕೆ ಸಾಧ್ಯ. ಪರಿಶುದ್ಧಾತ್ಮನ ಪ್ರಭಾವವಿಲ್ಲದೆ ನಾವು ಅವುಗಳನ್ನು ತಿಳ್ಕೊಳ್ಳಕ್ಕೆ ಸಾಧ್ಯವಿಲ್ಲ. ಯಾಕಂದ್ರೆ ಯಾಕೆ ವಾಕ್ಯ ತಿಳ್ಕೊಳ್ಳೋದಕ್ಕೆ ಕಠಿಣವಾಗ್ತದೆ, ಯಾಕೆ 2 ಪೇತ್ರ 2:21 ವಚನ ಏನು ವಾಕ್ಯನೇ ಹೇಳ್ತದೆ, ಯಾಕೆಂದ್ರೆ ಯಾವ ಪ್ರವಾದನೆಯು ಎಂದು ಮನುಷ್ಯರ ಚಿತ್ತದಿಂದ ಉಂಟಾಗಲಿಲ್ಲ. ಹೇಗೆ ಉಂಟಾಯಿತು? ಮನುಷ್ಯರು ಪವಿತ್ರಾತ್ಮ ಪ್ರೇರಿತರಾಗಿ ದೇವರಿಂದ ಹೊಂದಿದ್ದನ್ನೇ ಮಾತಾಡಿದರು. ಪವಿತ್ರಾತ್ಮ ಪ್ರೇರಿತರಾಗಿ ವಾಕ್ಯ ರಚಿಸಲ್ಪಟ್ಟಾಗ, ಪವಿತ್ರಾತ್ಮ ಪ್ರೇರಿತರಾಗಿ ರಚಿಸಲ್ಪಟ್ಟಿದ್ರೆ, ಪವಿತ್ರಾತ್ಮ ನಮ್ಮೊಳಗೆ ಬಂದು ತುಂಬುವಾಗ ವಾಕ್ಯ ಅರ್ಥವಾಗುವುದಕ್ಕೆ ಸಹಾಯವಾಗ್ತದೆ. ಓಕೆ, ವಾಕ್ಯ ಅರ್ಥ ಮಾಡಿಕೊಳ್ಳುವುದಕ್ಕೆ ನಮಗೆ ಆ ಆತ್ಮನು ಬೇಕು. ಆತ್ಮ ಯೋಹಾನ 16:13 ಈ ವಿಷಯ ಪರಿಶುದ್ಧಾತ್ಮನ ಕಾರ್ಯ, ಸತ್ಯದ ಆತ್ಮನು ಬಂದಾಗ ಆತನು ನಿಮ್ಮನ್ನ ನಡೆಸಿಕೊಂಡು ಹೋಗಿ ಸಕಲ ವಿಷಯದಲ್ಲಿಯೂ ಸತ್ಯಕ್ಕೆ ಸೇರಿಸುವನು. ಸತ್ಯಕ್ಕೆ ಸೇರಿಸುವನು ಎಂಬುದಾಗಿ ಹೇಳುವಾಗ ಆತನು ಸತ್ಯದ ವಿಷಯದಲ್ಲಿ ಸತ್ಯವೇದ ಸತ್ಯಕ್ಕೆ ಸೇರಿಸುವನು. ಸತ್ಯ ಅದರಲ್ಲಿ ಅಡಗಿರುವ ಸತ್ಯವನ್ನ ನಾವು ತಿಳ್ಕೊಳ್ಳುವುದಕ್ಕಾಗುವಂತೆ ಸಹಾಯ ಮಾಡುವನು. ಸೊ ವಾಕ್ಯದ ವಿಷಯದಲ್ಲಿ ನಮಗೆ ತಿಳುವಳಿಕೆ ಹೆಚ್ಚಾಗ್ತದೆ. ಎರಡನೆಯದು, ನಾವು ಪರಿಶುದ್ಧಾತ್ಮನ ಕಾರ್ಯಗಳ ವಿಷಯದಲ್ಲಿ ತಿಳುವಳಿಕೆ ಹೆಚ್ಚಾಗ್ತದೆ. ಓಕೆ, ಆತ್ಮನ ಆತ್ಮನ ಕಾರ್ಯದ ವಿಷಯದಲ್ಲಿ ತಿಳುವಳಿಕೆ ಹೆಚ್ಚಾಗ್ತದೆ. ಆತ್ಮನ ಕಾರ್ಯ ಈ ಮಾತು ಹೇಳ್ತಿರುವಾಗ ಪ್ರಿಯರೇ, ಜಾಗತಿಕವಾಗಿ ಪರಿಶುದ್ಧಾತ್ಮನು ತನ್ನ ಕಾರ್ಯಗಳನ್ನು ಮಾಡ್ತಾ ಇದ್ದಾನೆ. ಓಕೆ,
ಈ ಮಾತು ನಾವು ಗಮನಿಸಬೇಕು. ಜೀವನ ಆಗ್ತಾ ಇದೆ, ಅನೇಕ ಜನರು ಕರ್ತನ ಕಡೆ ನಂಬಿಕೆಯಿಂದ ಬರ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ಆತನು ಅನೇಕ ಸ್ಥಳಗಳಲ್ಲಿ ಒಂದು ಹೃದಯಗಳನ್ನು ಸಿದ್ಧಪಡಿಸ್ತಾ ಇದ್ದಾನೆ. ಓಕೆ, ಮತ್ತು ಪರಿಶುದ್ಧಾತ್ಮನ ವಿಷಯವಾಗಿ ನಾವು ನೋಡುವಾಗ ಯೋಹಾನನ ಸುವಾರ್ತೆ 3:8 ಯೇಸು ಸ್ವಾಮಿ ಹೇಳಿದ ಮಾತಿದು. ಓಕೆ, ಹೇಳಿದ ಮಾತಿದು ಏನಂತ ಯೋಹಾನ 3:8 ನೋಡೋಣ. ಅದನ್ನ ವಚನ ಬಹಳ ಸ್ಪಷ್ಟವಾಗಿ ಯೇಸು ಸ್ವಾಮಿ ಹೇಳಿದಂತ ಮಾತು ಗಮನಿಸ್ರಿ. ನಿಮ್ ಬೈಬಲ್ನಲ್ಲಿ ಅದನ್ನು ತೆಗೆದು ನೋಡ್ರಿ. ಗಾಳಿಯು ಮನಸ್ಸು ಬಂದ ಕಡೆಗೆ ಬೀಸುತ್ತದೆ, ಅದರ ಸಪ್ಪಳವನ್ನು ಕೇಳುತ್ತಿ, ಆದ್ರೆ ಅದು ಎಲ್ಲಿಂದ ಬರುತ್ತದೋ ಎಲ್ಲಿಗೆ ಹೋಗುತ್ತದೋ ನಿನಗೆ ತಿಳಿಯದು. ಆತ್ಮನಿಂದ ಹುಟ್ಟಿದವರೆಲ್ಲರೂ ಅದರಂತೆಯೇ. ಈ ಗಾಳಿಯ ಚಲನದಂತೆ ಪರಿಶುದ್ಧಾತ್ಮನ ಕಾರ್ಯವಾಗುವಾಗ ಆತ್ಮನಿಂದ ಹುಟ್ಟಿರುವ ನೀನು ಆ ಗಾಳಿ ಎತ್ತ ಬೀಸುತ್ತಾ ಇದೆ ಎಂಬುದನ್ನು ಗುರುತಿಸ್ಲಿಕ್ಕೆ ಸಾಧ್ಯ. ವಿಶೇಷವಾದ ಅನುಭವ ಅದನ್ನ. ಇನ್ಫ್ಯಾಕ್ಟ್ ನಾವು ಈ ಅಧ್ಯಯನ ಯಾಕೆ ಆನ್ಲೈನ್ ಸ್ಟಾರ್ಟ್ ಮಾಡಿದ್ವಿ ಗೊತ್ತಾ? ನಮಗೆ ಸ್ಪಷ್ಟವಾಗಿ ಪರಿಶುದ್ಧಾತ್ಮನ ಪ್ರೇರಣೆಯಿಂದ ಗಾಳಿ ಈ ತರ ಬೀಸುತ್ತದೆ, ಅದಕ್ಕಾಗಿ ಇದನ್ನು ಮಾಡಬೇಕೆಂಬುವಂಥ ಆ ಪ್ರೇರಣೆ ಮಾರ್ಗದರ್ಶನದ ನಿಮಿತ್ತ ನಾವು ಮಾಡ್ತಾ ಇರುವಂಥದ್ದು. ನಾವು ಆತ್ಮನ ಕಾರ್ಯದ ವಿಷಯದಲ್ಲಿ ಅಷ್ಟೇ ಅಲ್ಲ, ತಿಳುವಳಿಕೆ ನಮಗೆ ಹೆಚ್ಚಾಗುವಂಥದ್ದು. ನಮಗೆ ಸಭೆಯ ಒಂದು ವೇಳೆ ಕೊರತೆಗಳ ವಿಷಯದಲ್ಲಿಯೂ ಸಭೆಯ ಅವಶ್ಯಕತೆ ಏನು? ಓಕೆ, ಸಭೆಯ ಅವಶ್ಯಕತೆ. ಓಕೆ, ಸಭೆಯ ಅವಶ್ಯಕತೆಗಳ ಕುರಿತು ತಿಳುವಳಿಕೆ ಹೆಚ್ಚಾಗ್ತದೆ. ಓಕೆ, ಈ ಮಾತು ಹೇಗೆ? ಮೊದಲೇ ಕುರಿತ ಮೊದಲೇ ಪೂರ್ವಕಾಲ ವೃತ್ತಾಂತದಲ್ಲಿ 12:32 ನಾವು ನೋಡ್ತೇವೆ. ಇಸಕಾರ್ ದಿಂದ ಬಂದಂತ ಒಂದು ಮಂದಿ, ಅವರ ಕುರಿತು ಅವರು ಸಮಯೋಚಿತ ಜ್ಞಾನವುಳ್ಳವರಾಗಿ ಇಸ್ರೇಲಿಯರು ಮಾಡತಕ್ಕದ್ದನ್ನು ಅರಿತವರು. ಓಕೆ, ಸೊ ಅವರು ವಾಟ್ ನೀಡ್ಸ್ ಟು ಬಿ ಡನ್ ದೇ ಅಂಡರ್ಸ್ಟುಡ್ ದೇರ್ ಟೈಮ್ಸ್. ಓಕೆ, ಅವರಿಗೆ ಸಮಯ ಏನು ಎಂಬಂಥದ್ದು ಸ್ಪಷ್ಟವಾಗಿ ಗೊತ್ತಿತ್ತು. ಇದು ಆತ್ಮೀಕ ಅರಿವು ಅವರಲ್ಲಿ. ಓಕೆ, ಪ್ರವಾದನಾತ್ಮಕವಾಗಿ ಅವರು ತಿಳಿದಿದ್ದರು ಸಭೆಯ ಅವಶ್ಯಕತೆ ಏನು, ಸಭೆಯ ಅವಶ್ಯಕತೆ ಏನು. ಪ್ರಿಯರೇ, ಪ್ರಕಟಣೆಯ ಪುಸ್ತಕದಲ್ಲಿ 2:3 ವಾಕ್ಯ ತಿರುಗಿ ತಿರುಗಿ ಹೇಳುವ ಒಂದು ಮಾತಿದೆ, ಏನು ಗೊತ್ತಾ? ನೋಡ್ರಿ ಅದನ್ನು, ವಚನ ನೋಡ್ರಿ. ಬಹಳ ಸ್ಪಷ್ಟವಾಗಿ 2:3 ನಾವು ನೋಡುವಾಗ ಈ ಅಂಶ ಬಹಳ ಸ್ಪಷ್ಟವಾಗಿ ನಾವು ಗುರುತಿಸುವಂಥದ್ದು. ಸಭೆಗೆ ಕರ್ತನಾತ್ಮನು ಹೇಳುವಂಥದ್ದನ್ನ ಕೇಳ್ರಿ. ವಾಟ್ ಈಸ್ ದ ಏನಂತಾರೆ, ಹಿಯರ್ ವಾಟ್ ದ ಸ್ಪಿರಿಟ್ ಸೇಸ್ ಟು ದ ಚರ್ಚ್. ಓಕೆ, ಸಭೆಗೆ ಆ ಆತ್ಮನು ಹೇಳುವಂಥದ್ದನ್ನ ಕೇಳು ಎಂಬುದಾಗಿ ಪ್ರಶ್ನೆ ಇದು. ನಾವು ಉತ್ತರಿಸಬೇಕು ಅದು. ಸಭೆಗೆ ಕರ್ತನಿಗೆ ಏನು ಹೇಳ್ತಾ ಇದ್ದಾನೆ ನಾವು ಕೇಳಿಸ್ಕೊಳ್ತಾ ಇದ್ದೇವೋ? ಸಭೆಗೆ ಪರಿಶುದ್ಧಾತ್ಮನ ಮಾತು ಏನು ಈಗ ನಾವು ಕಿವಿ ಕೊಡ್ತಾ ಇದ್ದೇವೋ? ಸಭೆ ಆ ಪರಿಶುದ್ಧಾತ್ಮನು ಸಮಾಜದಲ್ಲಿ ಈಗ ಹೇಗೆ ಕಾರ್ಯ ಮಾಡ್ತಾ ಇದ್ದಾನೆ ನಮ್ಗೆ ಗೊತ್ತಾ? ಪರಿಶುದ್ಧಾತ್ಮ ಭರಿತರಾಗುವಾಗ ಆತ್ಮಿಕ ತಿಳುವಳಿಕೆ ಉಂಟಾಗ್ತದೆ, ನಾವು ಅದಕ್ಕೆ ಸೂಕ್ತವಾಗಿ ನಾವು ಪ್ರತಿಕ್ರಿಯಿಸುತ್ತೇವೆ. ಓಕೆ, ಬಹಳ ವಿಶೇಷವಾದ ಅನುಭವ. ಕೊನೆಯದಾಗಿ ನಾವು 4 ಇಲ್ಲಿ ಗಮನಿಸಬೇಕಾದಂಥದ್ದು ಪ್ರೀತಿ. ಪರಿಶುದ್ಧಾತ್ಮ ಭರಿತರಾಗುವಾಗ ಅಭಿಷೇಕ ಹೊಂದುವಾಗ ಅಭಿಷೇಕದ ಮಹತ್ವವೇನೆಂದ್ರೆ ನಮ್ಮ ಜೀವಿತದಲ್ಲಿ ಪ್ರೀತಿ. ಓಕೆ, ಬಹಳ ವಿಶೇಷ ಅನುಭವ ಇದು. ರೋಮ 5:5 ನೋಡ್ರಿ, ಆಳವಾದ ಪ್ರೀತಿ ಮತ್ತು ಒಂದು ಸಮರ್ಪಿತ ಪ್ರತಿಷ್ಠಿತ ಕಾನ್ಸಿಕ್ರೇಟೆಡ್ ಲೈಫ್ ನಮಗೆ ಬರುವಂಥದ್ದು ಪರಿಶುದ್ಧಾತ್ಮನ ಅಭಿಷೇಕ ಹೊಂದುವಾಗ. ಓಕೆ, ರೋಮ 5:5 ಹೇಳುತ್ತದೆ, ಈ ನಿರೀಕ್ಷೆಯು ನಮ್ಮ ಆಶೆಯನ್ನ ಭಂಗಪಡಿಸುವುದಿಲ್ಲ. ನಮಗೆ ಕೊಟ್ಟಿರುವ ಪವಿತ್ರಾತ್ಮನೇ, ಪವಿತ್ರಾತ್ಮನ ಮೂಲಕವಾಗಿ ಏನಾಗಿದೆ? ಪವಿತ್ರಾತ್ಮನ ಮೂಲಕವಾಗಿ ಈ ವಚನ ಹೇಳ್ತಾ ಇದೆ ಏನಂದ್ರೆ, ದೇವರ ಪ್ರೀತಿ ರಸ ನಮ್ಮ ಹೃದಯಗಳಲ್ಲಿ ಧಾರಾಳವಾಗಿ ಸುರಿದದೆಯಲ್ಲ. ಹೇಗೆ? ಪವಿತ್ರಾತ್ಮನ ಮೂಲಕ,
ಪವಿತ್ರಾತ್ಮನ ಮೂಲಕ ಪವಿತ್ರಾತ್ಮ ಅಭಿಷೇಕದ ಮೂಲಕ ನಮ್ಮೊಳಗೆ ದೇವರ ಪ್ರೀತಿ ರಸ ಅದು ಆಳವಾಗಿ ಆಳವಾಗಿ ಸುರಿಸಲ್ಪಡುತ್ತದೆ ಸೋ ಒಂದು ಸಮರ್ಪಿತ ಜೀವಿತಕ್ಕೆ ಈ ಆತ್ಮಭರಿತ ಜೀವಿತ ನಡೆಸುತ್ತದೆ ಪ್ರೀತಿ ದೇವರನ್ನ ಪ್ರೀತಿಸುವಂತ ಜೀವಿತಕ್ಕೆ ಈ ಕಾರ್ಯ ನಡೆಸುತ್ತದೆ ಸೋ ಅದರಿಂದ ನಾವೇನ್ ಮಾಡ್ತೇವೆ ಪ್ರಿಯರೇ ಸೇವೆಯಲ್ಲಿ ಪ್ರತಿಷ್ಠೆ ಬರ್ತದೆ ಓಕೆ ಪ್ರೀತಿ ಎಂಬುದಾಗಿ ಹೇಳುವಾಗ ನಾವು ವಿಷಯ ನೋಡುವಾಗ ಒಂದು ಸೇವೆಯ ವಿಷಯದಲ್ಲಿ ಪ್ರತಿಷ್ಠೆ ಇರ್ತದೆ ಓಕೆ ಚಂಚಲ ಮನಸ್ಸಲ್ಲ ಸೇವೆಯ ವಿಷಯದಲ್ಲಿ ಒಂದು ಪ್ರತಿಷ್ಠೆ ಇರ್ತದೆ ಓಕೆ ಅಥವಾ ಸಮರ್ಪಣೆ ಇರ್ತದೆ ಸಮರ್ಪಣೆ ಇರ್ತದೆ ಸಮರ್ಪಣೆಯಿಂದ ಸೇವೆ ಮಾಡ್ತೇವೆ ಅದು ಆತ್ಮಭರಿತ ಜೀವಿತದ ಒಂದು ಆಶೀರ್ವಾದ ಅದು ಓಕೆ ಸಮರ್ಪಣೆ ಸಮರ್ಪಣೆ ಇರುವಂತ ಒಂದು ಸೇವೆ ಆಗ್ತದೆ ಓಕೆ ಯಾಕೆ ಕ್ರಿಸ್ತನ ನಾವು ಪ್ರೀತಿಸ್ತಾ ಇರೋದ್ರಿಂದ ಯೋಹಾನ ಸುವಾರ್ತೆ 15ನೇ ಅಧ್ಯಾಯ 26ನೇ ವಚನ ನೋಡ್ರಿ ಸಹಾಯಕನು ಬಂದಾಗ ಏನಾಗ್ತದೆ ತಂದೆ ಬಳಿಯಿಂದ ಹೊರಡುವ ಸತ್ಯದ ಆತ್ಮನು ಬಂದಾಗ ಆತನು ಯಾರ ಕುರಿತು ಸಾಕ್ಷಿ ಹೇಳ್ತಾನೆ ನನ್ನ ಕುರಿತು ಅಂತ ಯೇಸು ಸ್ವಾಮಿ ಹೇಳ್ತಾರೆ ನನ್ನ ಕುರಿತು ಪರಿಶುದ್ಧಾತ್ಮನು ಮಾತನಾಡುವಾಗ ಪರಿಶುದ್ಧಾತ್ಮನು ಕಾರ್ಯ ಮಾಡುವಾಗ ಯೇಸು ಸ್ವಾಮಿಯ ಕುರಿತು ಮಾತನಾಡ್ತಾನೆ ಯೇಸು ಸ್ವಾಮಿಯ ವಿಷಯವಾಗಿ ಮಾತನಾಡ್ತಾನೆ ಸೊ ಆ ಯೇಸು ಸ್ವಾಮಿಯ ವಿಷಯದಲ್ಲಿ ಆತನ ಮೇಲೆ ನನ್ನ ಪ್ರೀತಿ ಹೆಚ್ಚಾಗ್ತಾ ಹೋಗ್ತದೆ ಯೇಸು ಸ್ವಾಮಿಯ ವಿಷಯದಲ್ಲಿ ನಾವು ಬೆಳೆಯುತ್ತಾ ಸಾಗುವಂತೆ ಆತನ ಮೇಲೆ ಪ್ರೀತಿ ಹೆಚ್ಚಾಗ್ತದೆ ಮತ್ತು ಯೋಹಾನ 16:14 ನಾವು ನೋಡುವಂತೆ ಏನ್ ಮಾಡ್ತಾನೆ ಆತನು ನನ್ನೊಳಗಿಂದ ತೆಗೆದುಕೊಂಡು ನಿಮಗೆ ತಿಳಿಸುತ್ತಾ ಯಾರನ್ನ ಮಹಿಮೆ ಪಡಿಸ್ತಾನೆ ನನ್ನನ್ನೇ ಮಹಿಮೆ ಪಡಿಸ್ತಾನೆ ಸೊ ನೀನು ಆತ್ಮಭರಿತ ವ್ಯಕ್ತಿ ಆಗಿರುವಾಗ ನೀನು ಹೆಸರುವಾಸಿ ಆಗುವುದಕ್ಕೆ ತಲೆ ಕೆಡಿಸ್ಕೊಳ್ಳೋದಿಲ್ಲ ನೀನು ಏನಂತಾರೆ ಸ್ಥಾನ ಮಾನ ಇವುಗಳ ವಿಷಯದಲ್ಲಿ ತಲೆ ಕೆಡಿಸ್ಕೊಳ್ಳೋದಿಲ್ಲ ನೀನು ಆತ್ಮಭರಿತ ವ್ಯಕ್ತಿ ಆಗಿರುವಾಗ ಅದೆಲ್ಲ ಇರ್ರೆಲೆವೆಂಟ್ ನಿನಗೆ ನಿನಗೆ ಒಂದು ಗೊತ್ತು ಏನ್ ಗೊತ್ತಾ ಆತ್ಮಭರಿತ ವ್ಯಕ್ತಿ ಆಗಿರುವಾಗ ಒಂದು ಆಸೆ ಯೇಸು ಸ್ವಾಮಿನ ಮಹಿಮೆ ಪಡಿಸ್ಬೇಕು ಯೇಸು ಸ್ವಾಮಿನ ಮಹಿಮೆ ಪಡಿಸ್ಬೇಕು ಸೊ ಇದು ಆತ್ಮಭರಿತ ಜೀವಿತದ ವಿಶೇಷವಾದ ಆಶೀರ್ವಾದ ಸೊ ಪ್ರಿಯರೇ ಯೇಸು ಸ್ವಾಮಿಯನ್ನು ಆಳವಾಗಿ ನೀವು ತಿಳಿಯುತ್ತಾ ಹೋಗುವಂತೆ ಆತನನ್ನು ಹೆಚ್ಚಾಗಿ ಪ್ರೀತಿಸುವುದಕ್ಕೆ ಸಾಧ್ಯವಾಗ್ತದೆ ಹೆಚ್ಚಾಗಿ ಸೇವೆ ಸಲ್ಲಿಸುವುದಕ್ಕೆ ಸಾಧ್ಯವಾಗ್ತದೆ ವಿಧೇಯತೆಯು ಕೂಡ ಸಾಧ್ಯವಾಗ್ತದೆ ಯಾಕಂದ್ರೆ ಪ್ರೀತಿಯ ವಿಶೇಷ ಸ್ವಭಾವ ಯೇಸು ಸ್ವಾಮಿ ಹೇಳಿದ್ದು ನೀವು ನನ್ನನ್ನು ಪ್ರೀತಿಸುವುದಾದ್ರೆ ನನ್ನ ಆಜ್ಞೆಗಳನ್ನು ಕೈಕೊಳ್ಳುವರಿ ಸೊ ಪ್ರೀತಿ ಹೆಚ್ಚಾದಂತೆ ಪ್ರತಿಷ್ಠೆ ಸಮರ್ಪಣೆ ವಿಧೇಯತೆಯು ಕೂಡ ಜೀವಿತದಲ್ಲಿ ಹೆಚ್ಚಾಗುತ್ತದೆ ಆತ್ಮಭರಿತ ಜೀವಿತದ ಲಕ್ಷಣ ಇದು ನಾವು ಈ ಒಂದು ಪ್ರೀತಿಯ ನಿಮಿತ್ತ ಇನ್ನೊಂದು ವಿಷಯ ಮಾಡ್ತೇವೆ ಸುವಾರ್ತೆ ಸಾರುವ ವಿಷಯದಲ್ಲಿ ನಾಶವಾಗಿ ಹೋಗುತ್ತಿರುವ ಜಗತ್ತಿನ ವಿಷಯದಲ್ಲಿ ನಾವು ಆಳವಾದ ಒಂದು ಭಾರದಿಂದ ನಾವು ಸೇವೆ ವಿಷಯದಲ್ಲಿ ಭಾರ ಹೊರುತ್ತೇವೆ ಸೇವೆ ವಿಷಯದಲ್ಲಿ ಓಕೆ ಯಾಕೆ ದೇವರ ಪ್ರೀತಿ ರಸ ನನ್ನಲ್ಲಿ ತುಂಬಿಕೊಳ್ಳುವಾಗ ಜನರು ನಾಶವಾಗುವುದನ್ನು ನೋಡುವುದಕ್ಕೆ ನನಗೆ ಆಗುವುದಿಲ್ಲ ಏನೋ ಮಾಡಬೇಕಪ್ಪ ಅನ್ನುವಂಥ ಒಂದು ಬಯಕೆ ನನ್ನಲ್ಲಿ ಹುಟ್ಟುತ್ತದೆ ಅದಕ್ಕೆ ಯೋಹಾನ 4:35 ಯೇಸು ಸ್ವಾಮಿ ಹೇಳಿದ್ದು ಓ ಇನ್ನೂ 4 ತಿಂಗಳಿಗೆ ಸುಗ್ಗಿ ಬರುವುದೆಂದು ನೀವು ಹೇಳುವುದುಂಟಷ್ಟೇ ನಿಮ್ಮ ಕಣ್ಣೆತ್ತಿ ಹೊಲಗಳನ್ನು ನೋಡ್ರಿ ಅವು ಬೆಳ್ಳಗಾಗಿ ಕೊಯ್ಲಿಗೆ ಬಂದಿವೆ ಎಂದು ನಿಮಗೆ ಹೇಳುತ್ತೇನೆ ಕೊಯ್ಲಿಗೆ ಬಂದಿರುವಂತ ಫಸಲು ಅನೇಕರಿಗೆ ಕಾಣ್ತಾ ಇಲ್ಲ ಆತ್ಮಿಕವಾಗಿ ಕುರುಡರಾಗಿದ್ದಾರೆ ಆತ್ಮಭರಿತರಾಗುವಾಗ ಪ್ರೀತಿ ನಮ್ಮಲ್ಲಿ ತುಂಬುವಾಗ ಕರುಣೆ ನಮ್ಮ ಜೀವಿತದಲ್ಲಿ ತುಂಬುವಾಗ ನಾಶವಾಗುತ್ತಿರುವ ಕೊಯ್ಲನ್ನು ನೋಡಿ ಅರೇ ಸಿದ್ಧವಾಗಿದೆ ನಾನು ಕೊಯ್ಯಬೇಕು ಅನ್ನುವಂಥ ಈ ಪ್ರೇರಣೆ ನಮ್ಮಲ್ಲಿ ಉಂಟಾಗುತ್ತದೆ ಸೊ ಅದಕ್ಕಾಗಿ ನಾವು ಪ್ರತಿ ದಿನ ಈ ವಿಷಯ ಮಾಡಬೇಕು ಪ್ರಿಯರೇ ನನ್ನನ್ನು ಪರಿಶುದ್ಧಾತ್ಮನಿಂದ ಅಭಿಷೇಕಿಸಪ್ಪ ನನ್ನನ್ನು ಪರಿಶುದ್ಧಾತ್ಮನಿಂದ ತುಂಬಿಸು ದೇವರೇ ತುಂಬಿಸು ನನ್ನ ಕಣ್ಣುಗಳನ್ನು ತೆರೇ ನಾನು ನಿನಗಾಗಿ ಪ್ರೀತಿಯ ಜೀವಿತ ಪ್ರತಿಷ್ಠೆಯ ಜೀವಿತ ಸಮರ್ಪಿತ ಜೀವಿತ ವಿಧೇಯತೆಯ ಜೀವಿತ ಜೀವಿಸುವುದಕ್ಕಾಗುವಂತೆ ಸಹಾಯ ಮಾಡು ಪ್ರಿಯರೇ ಈ ದಿವಸ ನಾವು ಈ ಮಹತ್ವದ ವಿಷಯಗಳನ್ನು ನೋಡಿದೆವು ಅಭಿಷೇಕ ಮತ್ತು ಅಭಿಷೇಕದ ಮಹತ್ವ ಇದೇ ಆತ್ಮಭರಿತ ಜೀವಿತದ ಪ್ರವೇಶ ದ್ವಾರ ಪರಿಶುದ್ಧಾತ್ಮನ ಅಭಿಷೇಕ
ಅದು ಪ್ರವೇಶ ದ್ವಾರ ಸೊ ಇಲ್ಲಿ ನಾವು ವಿಶೇಷವಾಗಿ ಗಮನಿಸಿದ್ದು ಈ ಪ್ರವೇಶ ದ್ವಾರ ಎಂಬುದಾಗಿ ಹೇಳಿದಾಗ ಇದು ವಾಕ್ಯ ಆಧಾರಿತವಾದ ಅನುಭವ ಎಂಬುವಂಥದ್ದನ್ನು ನಾವು ಗುರುತಿಸಿದ್ದು ಫಸ್ಟ್ ಆಗಿ ನಾವು ಗುರುತಿಸಿದ್ದು ಇದು ಆತ್ಮ ಆಧಾರಿತವಾದ ಅನುಭವ ಇದು ಯಾವುದೇ ಒಂದು ಡಿನಾಮಿನೇಷನ್ನಲ್ಲಿ ಬಂದಂಥದ್ದಲ್ಲ ಇದು ಬೈಬಲಿನ ಅನುಭವ ಇದು ರಕ್ಷಣೆ ಹೊಂದಿದ ನಂತರ ಆಗುವ ಅನುಭವ ಇದು ವಿಶೇಷವಾಗಿ ಸಾಮಾನ್ಯ ಅನುಭವ ಇದು ಬಲದ ಅನುಭವ ಇದು ಅವಶ್ಯಕ ಅನುಭವ ಪರಿಶುದ್ಧಾತ್ಮನ ಅಭಿಷೇಕ ಪರಿಶುದ್ಧಾತ್ಮನ ಅಭಿಷೇಕದ ಮಹತ್ವವೇನು ಮೊದಲನೆಯದಾಗಿ ನಾನು ಹೆಚ್ಚು ಫಲಕಾರಿಯಾಗುವುದಕ್ಕೆ ಸಹಾಯ ಮಾಡುತ್ತದೆ ನಾನು ಸೂಕ್ಷ್ಮತೆ ವಿಶೇಷವಾಗಿ ಪಾಪದ ವಿಷಯದಲ್ಲಿ ದೇವರ ವಿಷಯದಲ್ಲಿ ಇತರ ವಿಷಯದಲ್ಲಿ ಸೂಕ್ಷ್ಮತೆ ಹೊಂದಲಿಕ್ಕೆ ಸಹಾಯ ಮಾಡ್ತದೆ ಅಭಿಷೇಕ ಹೊಂದುವಾಗ ನನ್ನಲ್ಲಿ ಆತ್ಮಿಕ ತಿಳುವಳಿಕೆ ಹೆಚ್ಚಾಗ್ತದೆ ಯಾವ ವಿಷಯದಲ್ಲಿ ವಾಕ್ಯದ ವಿಷಯದಲ್ಲಿ ಆತ್ಮನ ಕಾರ್ಯದ ವಿಷಯದಲ್ಲಿ ಸಭೆಯ ಅವಶ್ಯಕತೆಯ ವಿಷಯದಲ್ಲಿ ಹೆಚ್ಚಾಗ್ತದೆ ಅಭಿಷೇಕ ಹೊಂದುವಾಗ ನನ್ನಲ್ಲಿ ಪ್ರೀತಿ ರಸ ತುಂಬಲ್ಪಡ್ತದೆ ಅದರಿಂದಾಗಿ ಸೇವೆ ಪ್ರತಿಷ್ಠೆ ಸಮರ್ಪಣೆ ವಿಧೇಯತೆ ಹೆಚ್ಚಾಗ್ತದೆ ಸೊ ನಾನು ನೆನೆಸ್ತೇನೆ ಇದು ನಿಮಗೆ ಉಪಯುಕ್ತವಾಗಿತ್ತು ಈ ಅಧ್ಯಯನ ನೀವು ಭಾಗವಹಿಸಿದ್ದಕ್ಕಾಗಿ ಧನ್ಯವಾದಗಳು ವಿಶೇಷವಾಗಿ ವಿಡಿಯೋ ಶೇರ್ ಮಾಡ್ರಿ ಅದರ ಜೊತೆಗೆ ನೀವು ಮಾಡಬೇಕಾದದ್ದು ಇನ್ನೊಂದು ಮೊಣಕಾಲು ಊರಿ ಪ್ರಾರ್ಥಿಸಿ ಕೇಳ್ರಿ ನನ್ನನ್ನು ಅಭಿಷೇಕಿಸು ನಿನ್ನ ಬಲದಿಂದ ಇಂದು ತುಂಬಿಸು ಸ್ವಾಮಿ ಆದಿ ಸಭೆಯನ್ನು ತುಂಬಿಸಿದಂತೆ ನನ್ನನ್ನು ಈ ಬಲದಿಂದ ತುಂಬಿಸು ಎಂದು ಪ್ರಾರ್ಥಿಸಿರಿ ವಿಶೇಷವಾಗಿ ಸಾಯಂಕಾಲ ಮತ್ತೆ ನಾವು ಅಪೊಸ್ತಲ ಕೃತ್ಯ ಅಧ್ಯಾಯ 2ರ ಚರ್ಚೆ ಮುಂದುವರಿಸಲಿಕ್ಕಿದ್ದೇವೆ 7 ಗಂಟೆಗೆ ಸರಿಯಾಗಿ ನೀವು ಬಂದು ಭಾಗವಹಿಸಬಹುದು ತಿರುಗೊಂದು ಸಾರಿ ನೀವೆಲ್ಲ ಭಾಗವಹಿಸಿದ್ದಕ್ಕಾಗಿ ಧನ್ಯವಾದಗಳು ಮೀಡಿಯಾ ಟೀಮ್ಗೆ ಮತ್ತು ಬೇರೆ ಬೇರೆ ನೀವೆಲ್ಲ ಭಾಗವಹಿಸಿರುವಂಥ ಪ್ರತಿಯೊಬ್ಬರಿಗೆ ವಂದನೆ ಸಲ್ಲಿಸಿ ಈ ಒಂದು ಅಧ್ಯಯನವನ್ನು ಪ್ರಾರ್ಥನೆ ಮುಖಾಂತರ ಮುಕ್ತಾಯಗೊಳಿಸೋಣ ಸರ್ವಶಕ್ತನಾದ ದೇವರೇ ನಮ್ಮೊಂದಿಗೆ ನಿನ್ನ ವಾಕ್ಯ ಆಧಾರಿತವಾಗಿ ಈ ಆತ್ಮಭರಿತ ಜೀವಿತದ ಪ್ರವೇಶ ದ್ವಾರ ಪರಿಶುದ್ಧಾತ್ಮನ ಅಭಿಷೇಕ ಎನ್ನುವಂಥದ್ದನ್ನು ತಿಳ್ಕೊಳ್ಳೋದಕ್ಕೆ ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ ಇದು ಒಂದು ಥಿಯರಿಯಾಗಿ ಉಳಿಬಾರದು ಸ್ವಾಮಿ ಇದು ನಮ್ಮ ಜೀವಿತದಲ್ಲಿ ವಾಸ್ತವವಾಗಬೇಕು ಸತ್ಯವಾಗಬೇಕು ಯಾಕೆಂದರೆ ಇದು ಯಾವುದೋ ಒಂದು ಚರ್ಚಿನ ಸಂಪ್ರದಾಯ ಅಲ್ಲ ಇದು ಬೈಬಲಿನ ಸತ್ಯ ಇದು ಪ್ರತಿಯೊಬ್ಬ ವಿಶ್ವಾಸಿಯ ಹಕ್ಕು ಪ್ರತಿಯೊಬ್ಬ ವಿಶ್ವಾಸಿಗೆ ಮಾಡಲ್ಪಟ್ಟ ವಾಗ್ದಾನ ಇದನ್ನು ತಿಳ್ಕೊಂಡು ಅನುಭವಿಸಿ ನಿನಗಾಗಿ ಸ್ವಾಮಿ ನಮ್ಮ ಸಾಕ್ಷಿಯಲ್ಲಿ ಒಂದು ಪ್ರಭಾವ ನಮ್ಮ ಸೇವೆಯಲ್ಲಿ ಪ್ರಭಾವ ನಮ್ಮ ಸಭೆಗಳಲ್ಲಿ ಅದರ ಪ್ರಭಾವ ನಾವೆಲ್ಲ ಕಾಣಲಿಕ್ಕಾಗುವಂತೆ ಸಹಾಯ ಮಾಡು ನಮ್ಮೊಂದಿಗೆ ಮಾತನಾಡಿದ್ದಕ್ಕಾಗಿ ಸ್ತೋತ್ರ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿದ್ದೇವೆ ತಂದೆಯೇ ಆಮೆನ್ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಗಾಡ್ ಬ್ಲೆಸ್ ಯು ಮತ್ತೆ ಸಾಯಂಕಾಲ ಭೇಟಿಯಾಗೋಣ